ಹಾಯ್ ವಿದ್ಯಾರ್ಥಿಗಳೇ, ಶ್ರೀಮಾತ ಐ ಎ ಎಸ್ ಆ್ಯಂಡ್ ಕೆ ಎಸ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಯೂನಿವರ್ಸ್ ಅಥವಾ ವಿಶ್ವ, ಫಿಸಿಕಲ್ ಜಿಯೋಗ್ರಫಿ ಅಥವಾ ಈ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ವಿಶ್ವವನ್ನು ಕುರಿತು ಅಧ್ಯಯನ ಮಾಡ್ಕೋತ ಹೋಗೋಣ ಸರ್. ಯಾವುದು ವಿಶ್ವ? ವಿಶ್ವ ಅಥವಾ ಜಗತ್ತು ಅಂತ ಕರಿತೀವಿ ಸರ್. ಹೌದಾ? ವಿಶ್ವ ಅಥವಾ ಜಗತ್ತು ಅಂತ ಕರಿತೀವಿ. ಸೊ ಈ ಜಗತ್ತು ಅಂದರೆ ಏನು, ಜಗತ್ತು ಏನನ್ನು ಹೊಂದಿರುತ್ತೆ ಅಂತ ಕ್ವಶನ್ ಕೇಳ್ತಾನೆ. ಈ ಜಗತ್ತು ಅಂದರೆ, ಸೊ ವಿಶೇಷವಾಗಿ ನಾವು ನೋಡ್ಕೊತ ಬರ್ತೀವಿ, ಜಗತ್ತು ಅಂದಾಗ ಏನನ್ನು ಹೊಂದಿರ್ತದ ಅಂತ ಕೇಳ್ತಾನೆ ಸರ್. ಜಗತ್ತು ಏನನ್ನು ಹೊಂದಿರುತ್ತೆ ಅಂತ ಕೇಳಿದ್ರೆ, ಸೊ ಗ್ಯಾಲಾಕ್ಸಿಗಳನ್ನು ಹೊಂದಿರುತ್ತೆ. ಅ ಬಂಚ್ ಆಫ್ ಸ್ಟಾರ್ ಇಸ್ ಕಾಲ್ಡ್ ಅ ಸೊ ಯೂನಿವರ್ಸ್ ಅಂತ ಕರಿತೀವಿ. ಇಸ್ ಕಾಲ್ಡ್ ಅ ಯೂನಿವರ್ಸ್. ಈ ಜಗತ್ತು ಎನ್ನುವುದು ಏನನ್ನ ಒಳಗೊಂಡಿದೆ ಅಂದರೆ, ನಕ್ಷತ್ರಗಳ ಸಮೂಹವನ್ನು ಒಳಗೊಂಡಿದೆ ಅಂತ ನೋಡ್ತೀವಿ ವಿದ್ಯಾರ್ಥಿಗಳು. ಇಲ್ಲಿ ನಕ್ಷತ್ರಗಳ ಸಾಕಷ್ಟು ಸಮೂಹಗಳ ನಿಮಗೆ ಗೋಚರ ಆಗ್ತಾ ಇದೆ ಈ ಯೂನಿವರ್ಸಲ್ಲಿ ಅಂತ ನೋಡ್ತೀವಿ ಸರ್. ಉದಾಹರಣೆಗೆ ಇದು ನೋಡ್ರಿ, ಇದೊಂದು ನಕ್ಷತ್ರಗಳ ಸಮೂಹವಾಗಿದೆ. ಇವುಗಳು ಒಂದೊಂದು ನಕ್ಷತ್ರಗಳ ಸಮೂಹಗಳಾಗಿವೆ ಅಂತ ನೋಡ್ತೀವಿ ಸರ್. ಇವುಗಳನ್ನು ನಾವು ಗ್ಯಾಲಾಕ್ಸಿ ಅಂತ ಕರಿತೀವಿ. ಇಂತಹ ಮಿಲಿಯನ್ಗಳಷ್ಟು ಆರ್ ಬಿಲಿಯನ್ಗಳಷ್ಟು ಗ್ಯಾಲಾಕ್ಸಿಗಳು ಕೂಡ್ಕೊಂಡು ಒಂದು ಯೂನಿವರ್ಸ್ ರಚನೆಗೊಳ್ತಾವ ಅಂತ ನೋಡ್ತೀವಿ ಸರ್. ವಿಶ್ವ ಅಂತಂದ್ರೆ ಈ ಗ್ಯಾಲಾಕ್ಸಿಗಳ ಒಂದು ಸಮೂಹವಾಗಿರುತ್ತೆ. ಹೌದಾ? ಹಾಗಾದ್ರೆ ಈ ಗ್ಯಾಲಾಕ್ಸಿಗಳನ್ನ ನಾವು ನೋಡ್ಕೋತ ಬಂದಾಗ ಹೇಗಿರುತ್ತೆ ಗ್ಯಾಲಾಕ್ಸಿ ಅನ್ನೋದನ್ನ ನಾವು ನೋಡ್ಕೋತಾ ಬರೋಣ. ಸೊ ಇಲ್ಲ ಕಾಣತ್ತ ನೋಡ್ರಿ, ಗ್ಯಾಲಾಕ್ಸಿ ಅಂದ್ರೆ, ಸೊ ನೀವು ಹೀಗೆ ನೋಡ್ಕೊಂಬಂದ್ರಿ, ಗ್ಯಾಲಾಕ್ಸಿಗಳ ಒಂದು ಸಮೂಹವೇ ಒಂದು ವಿಶ್ವವಾಗಿರುತ್ತೆ ಅಂತ. ಹಾಗಾದ್ರೆ ಗ್ಯಾಲಾಕ್ಸಿ ಅಂದ್ರೆ ಏನನ್ನ ಹೊಂದಿರುತ್ತೆ? ನಮಗೊಂದು ಕಾನ್ಸೆಪ್ಟ್ ಬೇಕು ಸರ್. ಗ್ಯಾಲಾಕ್ಸಿ ಅಂದ್ರೆ ಏನ್ ಹೊಂದಿರುತ್ತೆ ಅಂದ್ರೆ, ಯೂನಿವರ್ಸ್ ಅಂದ್ರೆ ಹೆಂಗಂದ್ರೆ ಗ್ಯಾಲಾಕ್ಸಿಗಳ ಒಂದು ಸಮೂಹ ಅಂತ ಹೇಳಿದ್ನಲ್ಲ, ಹಂಗ ಗ್ಯಾಲಾಕ್ಸಿ ಅಂದ್ರ ನಕ್ಷತ್ರಗಳ ಒಂದು ಸಮೂಹ ಅಂತ ನೋಡ್ತೀವಿ ಸರ್. ಬಂಚ್ ಆಫ್ ಸ್ಟಾರ್ಸ್, ಅ ಬಂಚ್ ಆಫ್ ಸ್ಟಾರ್ ಇಸ್ ಕಾಲ್ಡ್ ಅ ಗ್ಯಾಲಾಕ್ಸಿ ಅಂತ ನೋಡ್ತೀವಿ ಸರ್. ಬಂಚ್ ಆಫ್ ಸ್ಟಾರ್ಸ್ ಇಸ್ ಕಾಲ್ಡ್ ಅ ಗ್ಯಾಲಾಕ್ಸಿ ಅಂತ ನೋಡ್ತೀವಿ. ನಕ್ಷತ್ರಗಳ ಒಂದು ಸಮೂಹ, ಸಮೂಹವನ್ನೇ ನಾವು ಗ್ಯಾಲಾಕ್ಸಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೀವು ಈ ಚುಕ್ಕಿ ಆಗಿ ಕಾಣ್ತಾವಲ್ಲ ಈ ಚುಕ್ಕಿ ಅಥವಾ ನಕ್ಷತ್ರಗಳು, ಇವುಗಳೇನದಾವಲ್ಲ, ಸೊ ಇವುಗಳನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ನಕ್ಷತ್ರಗಳು ಅಂತ ಕರಿತೀವಿ ಸರ್. ನಕ್ಷತ್ರ ಅನ್ಬೇಕಾದ್ರೆ ಏನ್ ಹೊಂದಿರಬೇಕು, ಒಂದು ಕಾನ್ಸೆಪ್ಟ್ ಬರುತ್ತೆ ಸರ್. ನಕ್ಷತ್ರ ಇಸ್ ದ ಸನ್ ಅ ಸ್ಟಾರ್ ಅಂತ ಕೇಳ್ತಾನ. ಇಸ್ ದ ಸನ್ ಅ ಸ್ಟಾರ್, ಸೂರ್ಯ ಒಂದು ನಕ್ಷತ್ರ ಕೇಳ್ತಾನೆ. ಸೂರ್ಯ, ಹೌದಾ ನಿಮ್ಮ ಸೂರ್ಯ, ಒಂದು ನಕ್ಷತ್ರವೇ ಅಂತ ಒಂದು ಕ್ವಶನ್ ಮಾರ್ಕ್ ಇಡ್ತಾನೆ ಸರ್. ಹಾ, ಎಸ್ ಅಂತ ಹೇಳ್ಬೇಕು ಸರ್. ಎಸ್, ಸನ್ ಇಸ್ ಅ ಸ್ಟಾರ್ ಅಂತ ನೋಡ್ತೀವಿ. ಯಾಕಂತ ಕೇಳಿದ್ರೆ, ಒಂದು ನಕ್ಷತ್ರ ಅನ್ಬೇಕಾಗಿರ್ತಕ್ಕಂತ ಪ್ರಮುಖ ಕ್ಯಾರೆಕ್ಟರ್ ನಮ್ಮ ಸೂರ್ಯ ಹೊಂದಿದ್ದಾನೆ. ಹಾಗಾದ್ರೆ ಏನ್ ಕ್ಯಾರೆಕ್ಟರ್ ಹೊಂದಿರಬೇಕು ನಕ್ಷತ್ರ ಅನ್ಸ್ಕೋಬೇಕಾದ್ರೆ? ಹಾ, ಇದು ಏನ್ ಹೊಂದಿರಬೇಕು ಅಂತ ನಾವು ಒಂದೇ ಕ್ಯಾರೆಕ್ಟರ್ನ ನೋಡ್ತೀವಿ ನೋಡ್ರಿ ಇಲ್ಲಿ. ಒಂದೇ ಕ್ಯಾರೆಕ್ಟರ್ ಏನ್ ಹೊಂದಿರ್ಬೇಕಂದ್ರೆ, ಸ್ವಂತ ಬೆಳಕನ್ನ ಹೊಂದಿರಬೇಕು. ಸ್ವಂತ ಬೆಳಕು. ಎರಡನೇದು ಏನ್ ಹೊಂದಿರಬೇಕು ಅಂತ ಕೇಳಿದ್ರೆ, ಉಷ್ಣವನ್ನ ಹೊಂದಿರಬೇಕು. ಸರ್, ಇದಕ್ಕಿಂತ ಪ್ರಮುಖವಾಗಿ ಏನು ಅಂತ ಕೇಳಿದ್ರೆ, ಇಲ್ಲಿ ಬೈಸಿಕ ಸಮ್ಮಿಲನಕಾರ ಇರಬೇಕು. ಬೈಸಿಕ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಸನ್ ಕಾರ್ಯ ಇಲ್ಲಿ ಇರಬೇಕು ಅಂತ ನೋಡ್ತೀವಿ ಸರ್. ಇದು ಇತ್ತು ಅಂದ್ರೆ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ, ಈ ಒಂದು ನಕ್ಷತ್ರ ಅಂತ ಕರಿತೀವಿ ಸರ್. ಈ ಸೂರ್ಯ ಕೂಡ, ಸೂರ್ಯನ ಗರ್ಭಭಾಗದಲ್ಲಿ ಕೂಡ ಬೈಸಿಕ ಸಮ್ಮಿಲನ ಕಾರ್ಯ ನಡೆಯುತ್ತೆ. ಆ ಬೈಸಿಕ ಸಮ್ಮಿಲನ ಕಾರ್ಯದಿಂದ ಏನ್ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಶಾಖ ಮತ್ತು ಬೆಳಕನ್ನ ಏನ್ ಮಾಡ್ತಾ ಇದ್ದಾನೆ, ಹೊರ ಹಾಕ್ತಾ ಇದ್ದಾನೆ ಅಂತ ನೋಡ್ತೀವಿ. ಹಾಗಾಗಿ ಈ ಸೂರ್ಯನನ್ನ ನಾವು ನಕ್ಷತ್ರ ಅಂತ ಕರಿತೀವಿ ಸರ್. ಹಾಗಾದ್ರೆ ಈ ಗ್ಯಾಲಾಕ್ಸಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ನಕ್ಷತ್ರಗಳ ಒಂದು ಸಮೂಹವಾಗಿರುತ್ತೆ. ಮಿಲಿಯನ್ಗಳಷ್ಟು ನಕ್ಷತ್ರಗಳು ಸೇರಿ ಒಂದು ಗ್ಯಾಲಾಕ್ಸಿಯನ್ನು ಕ್ರಿಯೇಟ್ ಮಾಡಿರ್ತಾವ ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಗ್ಯಾಲಾಕ್ಸಿಗಳಂದ್ರೆ, ಸೊ ಎಷ್ಟು ವಿಧಗಳನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿವಿ ಅಂತ, ಅವುಗಳ ರಚನೆ ಆಧಾರದ ಮೇಲೆ ಗ್ಯಾಲಾಕ್ಸಿಗಳನ್ನ ಮೂರು ರೀತಿಯಲ್ಲಿ ನಾವು ಏನ್ ಮಾಡ್ಕೋತೀವಿ ಸರ್, ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ. ಇಲ್ಲಿ ನೋಡ್ತೀವಿ ನೋಡಿ ಸರ್, ಮೂರು ರೀತಿ, ತ್ರೀ ಟೈಪ್ಸ್ ಅಂತ ನೋಡ್ತೀವಿ ಸರ್. ತ್ರೀ ಟೈಪ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಗ್ಯಾಲಾಕ್ಸಿಯನ್ನ ನೋಡ್ಕೋತೀವಿ ಅಂತ, ತ್ರೀ ಟೈಪ್ಸ್ ಅಲ್ಲಿ ನಾವು ನೋಡ್ತೀವಿ ಸರ್. ಟೈಪ್ಸ್ ಆಫ್ ಗ್ಯಾಲಾಕ್ಸಿ ಅಂತ ನೋಡ್ತೀವಿ, ವಿಧಗಳು ಅಂತ ನೋಡ್ತೀವಿ, ಗ್ಯಾಲಾಕ್ಸಿಯಲ್ಲಿನ ವಿಧಗಳು
ಅಂತ ನೋಡ್ತೀವಿ ಸರ್. ಎಷ್ಟು ವಿಧಗಳಾಗಿ ನಾವು ಗ್ಯಾಲಕ್ಸಿಯನ್ನು ಮಾಡಿದ್ದೀವಿ ಅಂತ ಕೇಳಿದ್ರೆ ಮೂರು ವಿಧಗಳಾಗಿ ಮಾಡಿದ್ದೀವಿ. ಒಂದೇದ್ದು ನೋಡ್ರಿ, ಒಂದೇದ್ದು ಎಲಿಪ್ಸಿಯ ಆಕಾರ, ಎಲಿಪ್ಸಿಯ ಆಕಾರ ಆರ್ ಎಲಿಪ್ಟಿಕಲ್ ಅಂತ ಕರಿತೀವಿ ಸರ್. ಎರಡನೇದ್ದು ಸ್ಪೈರಲ್ ಅಂತ ಕರಿತೀವಿ ಸರ್, ಸ್ಪೈರಲ್ ಗ್ಯಾಲಾಕ್ಸಿ ಅಂತ ಕರಿತೀವಿ. ಸ್ಪೈರಲ್ ಗ್ಯಾಲಾಕ್ಸಿ ಅಂತಂದ್ರೆ ಇದ್ರ ವಿಶೇಷತೆಯನ್ನ ನಾವು ನೋಡ್ಕೋದ್ ಬಂದಾಗ, ಸೆಕೆಂಡ್ ಒನ್ ಸ್ಪೈರಲ್ ಗ್ಯಾಲಾಕ್ಸಿ, ಇದನ್ನು ನಾವು ಸುರುಳಿ ಗ್ಯಾಲಾಕ್ಸಿ ಅಂತ ಕರಿತೀವಿ ಸರ್. ಸುರುಳಿ ಗ್ಯಾಲಾಕ್ಸಿ ಯಾವ ಗ್ಯಾಲಾಕ್ಸಿಗಳು ಆರ್ಮ್ಸ್ ಅನ್ನ ಹೊಂದಿರ್ತಾವ ಅಂತ ಕೇಳ್ತಾನೆ ಸರ್. ಸರ್ ಆರ್ಮ್ಸ್ ಭುಜಗಳನ್ನು ಅಥವಾ ಕೈಗಳನ್ನು ಹೊಂದಿರ್ತಾವ ಅಂತ ಕೇಳಿದ್ರೆ, ಸೊ ಈ ಒಂದು ಆರ್ಮ್ಸ್ಗಳನ್ನು ಹೊಂದಿರತಕ್ಕಂತ ಗ್ಯಾಲಾಕ್ಸಿ ಯಾವುದು ಅಂತ ಕೇಳಿದ್ರೆ ಸ್ಪೈರಲ್ ಗ್ಯಾಲಾಕ್ಸಿ. ಈ ಸ್ಪೈರಲ್ ಶೇಪ್ಗಳನ್ನು ಹೊಂದಿರ್ತದ ಅಂತ ನೋಡ್ತೀವಿ ಸರ್. ಓಕೆ, ಹಾಗಾಗಿ ಇದನ್ನ ಸುರುಳಿ ಗ್ಯಾಲಾಕ್ಸಿ ಅಂತ ಕರಿತೀವಿ. ಥರ್ಡ್ ಒನ್ ಗ್ಯಾಲಾಕ್ಸಿ ಬರುತ್ತೆ ನೋಡಿ ಸರ್, ಈ ಥರ್ಡ್ ಒನ್ ಗ್ಯಾಲಾಕ್ಸಿ, ಇದನ್ನು ನಾವು ಇರ್ರೆಗ್ಯುಲರ್ ಸೇಫ್ ಗ್ಯಾಲಾಕ್ಸಿ ಅಂತ ಕರಿತೀವಿ ಸರ್. ಇರ್ರೆಗ್ಯುಲರ್ ಶೇಪ್ ಅಂದ್ರೆ ಸರ್ ನೋಡ್ರಿ, ಇಲ್ಲಿ ನಕ್ಷತ್ರಗಳು ಇಲ್ಲೊಂದು 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 ಇಲ್ಲೊಂದು, ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೊಂದೊಂದೊಂದು ಏನ್ ಮಾಡಿರ್ತ ಸರ್, ಹರಡ್ಕೊಂಡಿರ್ತದ ಅಂತ ನೋಡ್ತೀವಿ. ಹೀಗೆ ಹರಡಿಕೊಂಡಿರ್ತಕ್ಕಂತ ಗ್ಯಾಲಾಕ್ಸಿಯನ್ನೇ ನಾವು ಇರ್ರೆಗ್ಯುಲರ್ ಸೇಪ್ ಅಥವಾ ಅನಿಯಮಿತ, ಇದಕ್ಕೇನಿಲ್ಲ ಅಂದ್ರೆ ಅನಿಯಮಿತ ಅಂತ ಕರಿತೀವಿ ಸರ್. ಅನಿಯಮಿತ ಗ್ಯಾಲಾಕ್ಸಿ ಅಂತ ಕರಿತೀವಿ. ಇದಕ್ಕೆ ಹಿಂಗೆ ಹಂಗೆ ಅಂತಕ್ಕಂಥ ನಿಯಮಗಳು ಇಲ್ಲ ಅಂತ ನೋಡ್ತೀವಿ. ಇಲ್ಲದ ನೋಡು ಸರ್, ಅದಕ್ಕೆ ಉದಾಹರಣೆ ಅಂತ ನಾವು ನೋಡ್ಕೊ ಬಂದಾಗ ಎನ್ ಜಿ ಸಿ 1569 ಅಂತ ಕರಿತೀವಿ ಸರ್. ಅದೇ ನೀವು ಸ್ಪೆರಿಕಲ್ ಗ್ಯಾಲಾಕ್ಸಿಯನ್ನು ನೋಡ್ಕೊತ್ ಬಂದಾಗ ಸರ್ M31 ಕೂಡ ಬರುತ್ತೆ. ಇಲ್ಲಿ M31 ನೋಡ್ರಿ, M31 ಬರುತ್ತೆ. ಸೊ ಮತ್ತೆ ಯಾವ್ದು ಬರುತ್ತೆ ಅಂದ್ರೆ ನಿಮ್ಮ ಮಿಲ್ಕಿ ವೇ ಹಾಲು ಹಾದಿ, ಹಾಲು ಹಾದಿ ಗ್ಯಾಲಾಕ್ಸಿ ಕೂಡ ಇದರಲ್ಲೇ ಬರುತ್ತೆ. ಸೊ ಇವು ಸ್ಪೆರಿಕಲ್ ಗ್ಯಾಲಾಕ್ಸಿ ಅಂತ ಕರಿತೀವಿ, ಸುರುಳಿ ಆಕಾರ. ಇನ್ನು ಎಲಿಪ್ಟಿಕಲ್ ಗ್ಯಾಲಾಕ್ಸಿ ಅಂತ ಕರಿತೀವಿ, ಎಲಿಪ್ಟಿಕಲ್ ಎಲಿಪ್ಸಿಯ ಆಕಾರದ ಗ್ಯಾಲಾಕ್ಸಿ ಅಂತ ಕರಿತೀವಿ. ESO 325Z004 ಅಂತ ಅದ ನೋಡಿ ಸರ್. ಇದು ಏನಂತಂದ್ರೆ ಒಂದು ವಿಧದ ಎಲಿಪ್ಸಿಯ ಆಕಾರದ ಗ್ಯಾಲಾಕ್ಸಿ ಆಗಿದೆ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನಮಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ, ಯಾವುದು ಅಂತ ಕೇಳಿದ್ರೆ ಗ್ಯಾಲಾಕ್ಸಿ ಸೇಪ್ಗಳ ಆಧಾರವಾಗಿ ಇಟ್ಕೊಂಡು ನಾವು ಮಾಡಿದೆವು. ಹಾಗಾದ್ರೆ ನಮ್ಮ ಸೂರ್ಯ, ನಾನಾಗ್ಲೇ ಸನ್ ಬಗ್ಗೆ ಮಾತಾಡ್ತಾ ಬಂದೆವು ಸರ್, ಸೂರ್ಯ, ನಮ್ಮ ಸೂರ್ಯ, ನಮ್ಮ ಸೂರ್ಯ ಯಾವ ಒಂದು ಆಕಾರದ ಗ್ಯಾಲಾಕ್ಸಿಯಲ್ಲಿ ಬರುತ್ತಾನೆ ಅಂತ ಕೇಳಿದ್ರೆ, ನಮ್ಮ ಸೂರ್ಯ ಬರೋ ಗ್ಯಾಲಾಕ್ಸಿ ಯಾವ ಆಕಾರದ ಗ್ಯಾಲಾಕ್ಸಿ ಆಗಿರುತ್ತೆ ಅಂತ ಕೇಳಿದ್ರೆ, ಆಕಾರ ನೋಡಿದಾಗ ಅದು ಸ್ಪೆರಿಕಲ್ ಗ್ಯಾಲಾಕ್ಸಿ ಅಂತ ನೋಡ್ತೀವಿ ಸರ್. ಸ್ಪೆರಿಕಲ್ ಗ್ಯಾಲಾಕ್ಸಿ ಅಂದ್ರೆ ಸುರುಳಿ ಆಕಾರದ ಗ್ಯಾಲಾಕ್ಸಿ ಆಗಿದೆ. ಎಸ್, ಅರ್ಥ ಆಯ್ತು ಅನ್ಕೊಂಡಿದೀನಿ. ನಮ್ ಸೂರ್ಯ ಬರ್ತಕ್ಕಂತ ಸೊ ಗ್ಯಾಲಾಕ್ಸಿ ಯಾವ ಆಕಾರ ಅಂತ ಕೇಳಿದ್ರೆ ಸುರುಳಿ ಆಕಾರ. ಆ ಗ್ಯಾಲಾಕ್ಸಿ ಹೆಸರು ಕೇಳಿದ್ನು ಅಂತ ತಿಳ್ಕೊರಿ. ಹೆಸರು ಕೇಳಿದ್ನು ಅಂದ್ರೆ ಅದಕ್ಕ ಹಾಲು ಹಾದಿ, ಹಾಲು ಹಾದಿ, ಕ್ಷೀರಪಥ, ಕ್ಷೀರಪಥ, ಮಿಲ್ಕಿ ವೇ, ಮಿಲ್ಕಿ ವೇ, ಆಕಾಶ ಗಂಗೆ, ಆಕಾಶ ಗಂಗೆ ಎಂತಲೂ ಕರೆಯುತ್ತಾನೆ. ಇಷ್ಟು ಹೆಸರುಗಳಿಂದ ನಮ್ಮ ಈ ಒಂದು ಸೂರ್ಯ ಬರ್ತಕ್ಕಂತ ಗ್ಯಾಲಾಕ್ಸಿಯನ್ನು ಕೇಳ್ತಾನ. ಅದು ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಸ್ಪೆರಿಕಲ್ ಸೇಫಲ್ಲಿದೆ. ಇದು ಬಿಟ್ಟರೆ ಇನ್ನೊಂದು ಕ್ವಶನ್ ಕೇಳ್ತಾನ, ಈಗ ನಾವು ಕಂಡುಹಿಡಿದಿರುವ ಗ್ಯಾಲಾಕ್ಸಿಗಳಲ್ಲಿ ಅತ್ಯಂತ ದೊಡ್ಡ ಗ್ಯಾಲಾಕ್ಸಿ ಯಾವುದಪ್ಪ ಅಂತ ಕೇಳ್ತಾನೆ ಸರ್. M31 ಆಗ್ಲೇ ಹೇಳಿದೆಲ್ಲ ಸರ್ ನಿಮಗೆ, M31 ಅಥವಾ ಇದನ್ನು ನಾವು ಆಂಡ್ರೋಮೆಡಾ ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ಆಂಡ್ರೋಮೆಡಾ. ಈ ಆಂಡ್ರೋಮೆಡಾ ಗ್ಯಾಲಾಕ್ಸಿ ಅಥವಾ M31 ಗ್ಯಾಲಾಕ್ಸಿ ಅಂತಕ್ಕಂಥದ್ದು ಸುರುಳಿ ಆಕಾರದ ಗ್ಯಾಲಾಕ್ಸಿನೇ ಅದ, ಮತ್ತು ನಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಗ್ಯಾಲಾಕ್ಸಿನೂ ಹೌದು. ನೋಡ್ರಿ, ನಮ್ಮ ಹಾಲು ಹಾದಿಗೆ ನಿಯರೆಸ್ಟ್ ಆಗಿರೋ ಗ್ಯಾಲಾಕ್ಸಿನೂ ಹೌದು, ಮತ್ತು ನಾವು ಕಂಡುಹಿಡಿದ ಗ್ಯಾಲಾಕ್ಸಿಯಲ್ಲಿ ಅತಿ ದೊಡ್ಡ ಗ್ಯಾಲಾಕ್ಸಿ ಇದಾಗಿದೆ ಅಂತ ನೋಡ್ತೀವಿ. M31 ಆರ್ ಆಂಡ್ರೋಮೆಡಾ ಗ್ಯಾಲಾಕ್ಸಿ ಅಂತ ಕರಿತೀವಿ ಸರ್. ಇಷ್ಟು ನಮಗೆ ಗ್ಯಾಲಾಕ್ಸಿ ಅಂದಾಗ ಗೊತ್ತಿರಬೇಕು. ಇನ್ನು ನಕ್ಷತ್ರ ಅಂದಾಗ ನಾವು ನೋಡ್ಕೊತ ಬರ್ತೀವಿ ಸರ್. ಒಂದು ನಕ್ಷತ್ರ ಏನನ್ನು ಹೊಂದಿರುತ್ತೆ ಅಂತ ಕೇಳಿದ್ರೆ, ನಕ್ಷತ್ರಗಳು ತಂದೆ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ನ ಹೊಂದಿರ್ತವ, ಅದನ್ನು ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಸರ್. ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹಾಗೆ ನಮ್ಮ ಭೂಮಿನೂ ಕೂಡ ಒಂದು ನಮ್ಮ ಸೂರ್ಯನೂ ಕೂಡ ಇಲ್ಲಿದೆ ನೋಡು ಸರ್, ಸೆಂಟರ್ ಆಫ್ ಸನ್ ಅಂತ ನೋಡ್ತೀವಿ ಸರ್. ಈ ಸೂರ್ಯನು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಸೌರ ಕುಟುಂಬವನ್ನು ಹೊಂದಿದ್ದಾನೆ. ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಸರ್. ಹಾಗಾದ್ರೆ ಆ ಸೋಲಾರ್ ಸಿಸ್ಟಮ್ ಅಂದಾಗ ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಏನೇನು ಬರ್ತವೆ ಪ್ರಮುಖವಾಗಿ ನಮ್ಗೆ ಗೊತ್ತಿರ್ಬೇಕಲ್ಲ ಸರ್. ಎಸ್, ಏನೇನು ಇರ್ತವೆ ಅಂತ ಕೇಳಿದ್ರೆ, ಸರಿ ಇಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಪ್ಲಾನೆಟ್ಸ್ ಇರ್ತವ ಅಂತ ಕೇಳ್ತೀವಿ ಸರ್. ಏನಿರ್ತವ? ಗ್ರಹಗಳು, ಗ್ರಹಗಳಿರ್ತವ. ಆ ಗ್ರಹಗಳನ್ನ ನಂಬಿಕೊಂಡಿರ್ತಕ್ಕಂಥ ಸರ್, ಆ ಗ್ರಹಗಳಿಗೆ ಏನಿರ್ತವ ಅಂದ್ರೆ ಉಪಗ್ರಹಗಳಿರ್ತವ.
ಉಪಗ್ರಹಗಳಷ್ಟೇ ಅಲ್ಲ, ಕ್ಷುದ್ರ ಗ್ರಹಗಳು ಇರುತ್ತವೆ ಆಸ್ಟರಾಯ್ಡ್ಸ್, ಇವುಗಳನ್ನ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ಇವುಗಳನ್ನ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ. ಕ್ಷುದ್ರ ಗ್ರಹಗಳು ಅಷ್ಟೇ ಅಲ್ಲ ಸರ್, ಕ್ಷುದ್ರ ಗ್ರಹಗಳಲ್ಲ, ಕೆಲವೊಂದಿಷ್ಟು ಕುಬ್ಜ ಗ್ರಹಗಳು ಕೂಡ ಕಂಡು ಬರ್ತವೆ. ಇಲ್ಲಿ ಕೊಟ್ಟಿಲ್ಲ, ಈ ಚಾರ್ಟ್ ಅಲ್ಲಿ ಕೊಟ್ಟಿಲ್ಲ. ಸೊ ನಿಮ್ಮ ಪ್ಲೂಟೋ ಎನ್ನುವುದು ಒಂದು ಪ್ರಸ್ತುತ ಅಂತ ಕೇಳ್ತಾನ, ಪ್ಲೂಟೋ ಎನ್ನುವುದು ಒಂದು ಪ್ರಸ್ತುತ ಕುಬ್ಜ ಗ್ರಹವಾಗಿದೆ ಅಂತ ಕರಿತೀವಿ ಸರ್. ಇದಾದ್ಮೇಲೆ ನೋಡ್ರಿ, ಈ ಒಂದು ಆಸ್ಟರಾಯ್ಡ್ಸ್ ಬೆಲ್ಟ್ ಅಂತ ಕೇಳ್ತಾನ. ಈ ಕ್ಷುದ್ರ ಗ್ರಹಗಳು, ನಾನು ನಿಮ್ಗೊಂದು ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತೀನಿ. ಸೌರ ಕುಟುಂಬ ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಇದು. ಇಲ್ಲಿ ನಾವು ವಿಶೇಷವಾಗಿ ನೋಡ್ಕೊತೊಂಟಾಗ ಪ್ರತಿಯೊಂದು ಗ್ರಹಗಳ ಕುರಿತು, ಉಪಗ್ರಹಗಳ ಕುರಿತು, ಕ್ಷುದ್ರ ಗ್ರಹಗಳ ಕುರಿತು ಕಾನ್ಸೆಪ್ಟ್ ಹೇಳ್ತೀನಿ. ಆದ್ರೆ ಕ್ಷುದ್ರ ಗ್ರಹಗಳು ಎಲ್ಲಿ ಬರ್ತಾವ ಅಂತ ಕೇಳ್ತಾನ. ಆಸ್ಟ್ರಾಯ್ಡ್ಸ್ ಬೆಲ್ಟ್ ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾನ. ನಿಮ್ಗೆ ಗೊತ್ತಿರಲಿ, ಕ್ಷುದ್ರ ಗ್ರಹಗಳಂದ್ರ ಚಿಕ್ಕ ಗ್ರಹಗಳು ಅಂತ ಕರಿತೀವಿ. ಚಿಕ್ಕದಾದ ಆಕಾಶಕಾಯಗಳು, ಸ್ವತಂತ್ರವಾಗಿ ಹರಿದಾಡುವ, ಓಡಾಡುತ್ತಿರುವ ಬಂಡೆಗಲ್ಲುಗಳನ್ನು ನಾವು ಕ್ಷುದ್ರ ಗ್ರಹಗಳೆಂದು ಕರೆಯುತ್ತೇವೆ. ಈ ಕ್ಷುದ್ರ ಗ್ರಹಗಳು ಅಂತ ಕೇಳ್ತಾನ. ಮಗುಗಳ ಮಧ್ಯೆ ಕಂಡು ಬರುತ್ತವೆ. ನೆನ್ಪಿಟ್ಕೊಳ್ಳೋದು ನೋಡ್ರಿ, ಎಷ್ಟು ಚಂದದ. ಮಗು ಅಂತಂದ್ರೆ ಮಂಗಳ ಮತ್ತು ಗುರುಗ್ರಹ ಅನ್ನಂಗ್ ಸರ್. ಮಂಗಳ ಮತ್ತು ಗುರುಗ್ರಹ ಅನ್ನಂಗ ಸರ್. ಮಗುಗಳ ಮಧ್ಯೆ ಯಾವ ಕಂಡು ಬರ್ತಾವ ಅಂತ ಕೇಳಿದ್ರೆ, ಹಾ, ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ ಅಂತ ನೋಡ್ತೀವಿ ಸರ್. ಮಗು ಅಂತಂದ್ರೆ ಮಂಗಳ ಮತ್ತು ಗುರುಗ್ರಹ. ಇಲ್ಲ ನೋಡಿ ಸರ್, ಮಾರ್ಸ್ ಮಂಗಳ ಗ್ರಹ, ಜೂಪಿಟರ್ ಗುರುಗ್ರಹ ಅಂತ ಕರಿತೀವಿ ಸರ್. ಇದಕ್ಕೆ ಜೂಪಿಟರ್ಗೆ ಏನ್ ಕರಿತೀವಿ, ಹಾ, ಗುರುಗ್ರಹ ಅಂತ ಕರಿತೀವಿ. ಇದಕ್ಕೆ ಮಾರ್ಸ್ ಮಂಗಳ ಗ್ರಹ ಅಂತ ಕರಿತೀವಿ. ಮಂಗಳ, ಇವೆರಡು ನಡುವರ್ಕ್ ಏನ್ ಕಂಡು ಬರ್ತಾವ ಅಂದ್ರೆ ಆಸ್ಟ್ರಾಯ್ಡ್ಸ್ ಬೆಲ್ಟ್ ಕಂಡು ಬರ್ತದ ಅಂತ ನೋಡ್ತೀವಿ ಸರ್. ಇಲ್ಲ ಐತ್ ನೋಡ್ರಿ, ಆಸ್ಟ್ರಾಯ್ಡ್ಸ್ ಬೆಲ್ಟ್ ಅಂದ್ರೆ ಕ್ಷುದ್ರ ಗ್ರಹಗಳ ಒಂದು ಪಟ್ಟಿ ಕಂಡು ಬರುತ್ತೆ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಮತ್ತೇನ್ ಕಂಡು ಬರ್ತಾವ ಸರ್ ಅಂತ ಕೇಳ್ತಾನೆ. ಸೊ ಇನ್ನೇನ್ ಕಂಡು ಬರ್ತಾವ ಅಂದ್ರೆ ಕಾಮೆಂಟ್ಸ್ ಕಂಡು ಬರ್ತಾವ ನೋಡ್ರಿ. ಇಲ್ಲ ನೋಡ್ರಿ, ಕಾಮೆಂಟ್ಸ್ ಅಂತ ಕರಿತೀವಿ ಇವುಗಳನ್ನ. ಸೊ ಇವುಗಳನ್ನ ಕಾಮೆಂಟ್ಸ್ ಅಂತ ಕರಿತೀವಿ. ಕಾಮೆಂಟ್ಸ್ ಅಂದ್ರೆ ನೋಡ್ರಿ, ಒಂದು ಕೂದಲಿನ ರಚನೆ ಅಂತ ನಂಗೆ ಆಗ್ತದೆ ಸರ್. ಕೂದಲಿನ ಆಕಾರದ ರಚನೆಯನ್ನು ಹೊಂದಿರತಕ್ಕಂಥವುಗಳನ್ನ ನಾವು ಕಾಮೆಂಟ್ಸ್ಗಳಂತ ಕರಿತೀವಿ ಸರ್. ಇವುಗಳನ್ನ ಧೂಮಕೇತುಗಳು ಅಂತ ಕರಿತೀವಿ ಸರ್. ಸಾರಿ, ಧೂಮಕೇತುಗಳು. ಸೊ ಧೂಮಕೇತುಗಳು ಅಂತಂದ್ರೆ ಆಸ್ಟ್ರಾಯ್ಡ್, ಇದು ಕಾಮೆಂಟ್ಸ್ ಅಂತ ಕರಿತೀವಿ. ಈ ಕಾಮೆಂಟ್ಸ್ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ಧೂಮಕೇತುನ ಕುರಿತೇ ಒಂದು ಧೂಮಕೇತುಗಳ ಕುರಿತೇ ಒಂದು ವಿಡಿಯೋ ಮಾಡಿಬಿಡೋಣ. ಇಲ್ಲಿ ಧೂಮಕೇತು ಏನನ್ನ ಹೊಂದಿರುತ್ತೆ ಅಂದ್ರೆ 3 ಪಾರ್ಟ್ ಹೊಂದಿರುತ್ತೆ ಸರ್. ಒಂದು ಸರ್ ಮುಖಭಾಗ, ಐ, ಕಣ್ಣು ಅಥವಾ ಮುಖಭಾಗ ಅಂತ ಕರಿತೀವಿ. ಸೊ ಬಾಡಿ ಪಾರ್ಟ್, ಆಮೇಲೆ ಟೆಲ್ ಪಾರ್ಟ್, ಬಾಲ ದೇಹ ಮುಖ ಯಾವತ್ತು ಎದಕ್ಕೆ ಅಭಿಮುಖವಾಗಿರುತ್ತೆ ಅಂದ್ರ ಸೂರ್ಯನ ಕಡೆಗೆ ಅದು ಅಭಿಮುಖವಾಗಿರುತ್ತೆ ಅಂತ ನೋಡ್ತೀವಿ. ಬಾಲ ಬಹಳ ಉದ್ದಕ್ಕೆ ಹರಡ್ಕೊಂಡಿರ್ತಾವ ಸರ್. ಯಾಕಂತ ಕೇಳಿದ್ರೆ, ಸೂರ್ಯನ ಅಗಾಧವಾದ ಶಾಖ ಶಕ್ತಿಯಿಂದಾಗಿ ಈ ಗಾಳಿಯಿಂದ, ಅನಿಲ ರಾಶಿಗಳಿಂದ ಕೂಡಿರ್ತಕ್ಕಂಥ ಈ ದ್ರವ್ಯರಾಶಿ ಅತಿ ವಿಶಾಲವಾಗಿ ಸಾವಿರಾರು ಕಿಲೋಮೀಟರ್ ಉದ್ದದವರೆಗೆ ಇವು ಹರಡ್ಕೊಂಡಿರ್ತಾವ ಅಂತ ಕರಿತೀವಿ ಸರ್. ಇಲ್ಲಿ ನಮ್ಗೆ ಕ್ಷುದ್ರ ಗ್ರಹಗಳು ಅಂದಾಗ ನಮ್ಗೆ ಗೊತ್ತಿರ್ಬೇಕು, ಧೂಮಕೇತುಗಳು ಅಂದಾಗ ನಮ್ಗೆ ಗೊತ್ತಿರಬೇಕು. ಸೊ ಯಾವ್ಯಾವ ಬರ್ತಾವ ಅಂತ ಕೇಳಿದ್ರೆ, ಸೊ ಹ್ಯಾಲೆ ಧೂಮಕೇತು, ಹೆಲ್ಬಾಪ್ ಸರ್, ಮುಂತಾದ ಧೂಮಕೇತುಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ 76 ವರ್ಷಗಳಿಗೊಮ್ಮೆ ಕಾಣುವ ಹ್ಯಾಲೆ ಧೂಮಕೇತು ಅನ್ನೋ ವಿಶೇಷತೆಯನ್ನ ನಿಮ್ಗೆ ಹೇಳ್ತಾನೆ. ನಾನು ಹೇಳಿದೀನಿ ಧೂಮಕೇತು ಅನ್ನೋದೇ. ಸೊ ಕಾಮೆಂಟ್ಸ್ ಅನ್ನೋದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀನಿ ಸರ್. ಆಸ್ಟ್ರಾಯ್ಡ್ಸ್ ಬೆಲ್ಟ್ಸ್, ಇದರದ್ದೇ ಒಂದು ವಿಡಿಯೋ ಮಾಡಿ ಹಾಕೋಣ. ಸೊ ಆಮೇಲೆ ಗ್ರಹಗಳು, ಇಂಡಿವಿಜುವಲ್ ಒಂದೊಂದು ಗ್ರಹಗಳದ್ದು ಒಂದೊಂದು ವಿಡಿಯೋ ಮಾಡೋಣ ಅಂತ. ಈಗ ಜಸ್ಟ್ ನಿಮ್ಗೆ ಏನು ಅಧ್ಯಯನ ಮಾಡ್ತೀವಿ ಇಲ್ಲಿ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೋಲಾರ್ ಸಿಸ್ಟಮ್ ಅಂದ್ರೆ ಇವೆಲ್ಲವನ್ನ ಹೊಂದಿರುತ್ತೆ. ಇದನ್ನ ಒಂದು ಕುಟುಂಬ ವ್ಯವಸ್ಥೆ ಅಂತ ಕರಿತೀವಿ ಸರ್, ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋದ್ ಬರ್ತೀವಿ, ಸೋಲಾರ್ ಸಿಸ್ಟಮ್ನ ಒಂದೊಂದು ಗ್ರಹಗಳದ ಸುಮ್ಮನೆ ಒಂದೊಂದೊಂದೊಂದು ವಿಶೇಷತೆಯನ್ನು ನಾವು ನೋಡ್ಕೋದ್ ಬರೋಣ ಅಂತ. ಒಂದೊಂದು ವಿಶೇಷತೆಯನ್ನು ನಾವು ನೋಡ್ಕೋದ್ ಬರೋಣ ಸರ್. ಇಲ್ಲಿ ವಿಶೇಷತೆ ಒಂದೊಂದನ್ನು ನಾವು ನೋಡ್ಕೋದ್ ಬಂದಾಗ ನೋಡ್ರಿ, ವಿಶೇಷವಾಗಿ ಒಂದೊಂದು ಅಂಶಗಳನ್ನ ನೋಡ್ಕೋದ್ ಬಂದಾಗ, ಒಂದೇದಾಗಿ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಾನೆ ಸರ್. ಸೂರ್ಯನಿಗೆ ಸಮೀಪವಾದ ಗ್ರಹ ಅಂತ ಕೇಳಿದ್ರೆ ಗುರುಗ್ರಹ. ನಾನು ಒಂದೊಂದು ಗ್ರಹದ ಬುಧ ಗ್ರಹ ಅಂತ ಕರಿತೀವಿ ಸರ್. ಯಾವುದು, ಮರ್ಕ್ಯೂರಿ ಅಥವಾ ಬುಧ ಗ್ರಹ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದೀನಿ ಒಂದೊಂದು ಗ್ರಹದ್ದೇ ಒಂದೊಂದು ವಿಡಿಯೋ ಮಾಡಿಬಿಡ್ತೀನಿ ಅಂತ. ಹೌದಾ, ಅಷ್ಟು ಗ್ರಹಗಳ ವಿಶೇಷತೆಯೇ ಒಂದೊಂದು ವಿಡಿಯೋ ಮಾಡಿಬಿಡೋಣ ಅಂತ. ಸೊ ಗ್ರಹಗಳದ್ದು ಒಂದೊಂದು ಇಂಡಿವಿಜುವಲ್ ಗ್ರಹಗಳದ್ದು ಒಂದೊಂದು ವಿಡಿಯೋ ಅಥವಾ ಒಳ ಗ್ರಹಗಳು ಅಂತ ಬರ್ತಾವ ಸರ್. ಇವು ಯಾವುವು, ಈ 4 ಗ್ರಹಗಳನ್ನ ನಾವು ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ.
ಈ ನಾಲ್ಕು ಗ್ರಹದ ಒಂದು ವಿಡಿಯೋ ಸರ್. ಈ ಔಟರ್ ಪ್ಲಾನೆಟ್ಸ್ ಅಂತ ಏನ್ ಬರ್ತಾವಲ್ಲ ಸರ್, ಈ ಔಟರ್ ಪ್ಲಾನೆಟ್ಸ್ ನಾಲ್ಕು ಇವುಗಳದ್ದು ಒಂದು ವಿಡಿಯೋ, ಎರಡು ವಿಡಿಯೋ ಬೇಕಂದ್ರೆ ನಾನು ಮಾಡಿಬಿಡ್ತೀನಿ ಅಂತೆ. ಓಕಾ, ಹೌದಾ? ಸೊ ಎರಡು ವಿಡಿಯೋಗಳನ್ನು ಮಾಡಿಬಿಡೋಣ ಅಂತ ಇಲ್ಲಿ. ಯಾಕಂದ್ರೆ ಅಂದ್ರೆ ಒಂದೊಂದು ಗ್ರಹದ ಇಂಡಿವಿಜುವಲ್ ಮಾಹಿತಿಯನ್ನು ನಾವು ಚೆನ್ನಾಗಿ ತಿಳ್ಕೊತೋಬಹುದು. ಈ ಮರ್ಕ್ಯೂರಿ ಅಂದ್ರೆ ಸೊ ಬುಧ ಗ್ರಹ ಅಂತ ಬರುತ್ತೆ ಸರ್. ಯಾವುದು ಬುಧ ಗ್ರಹ ಸರ್? ಏನ್ ಸರ್ ಬುಧ ಗ್ರಹದ ವಿಶೇಷತೆ ಅಂತ ಕೇಳಿದ್ರೆ, ಸೂರ್ಯನಿಗೆ ಸಮೀಪವಾದ ಗ್ರಹ. ಎರಡೆರಡು ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ ಇಲ್ಲಿ, ಜಸ್ಟ್ ನಿಮ್ಗೆ ಆ ಗ್ರಹಗಳನ್ನ ಸೀರಿಯಲ್ ಆಗಿ ನೆನ್ಪಿಟ್ಕೊಂಡು ಹೋಗ್ಲಿ ಅಂತ. ಇಲ್ಲಿ ದೊಡ್ಡ ಗ್ರಹಗಳಿಗೆ ಅನುಸಾರವಾಗಿ ನಾವು ನೋಡ್ಕೊತ ಬಂದಾಗ ನೋಡ್ರಿ, ಸೊ ಅತಿ ದೊಡ್ಡ ಗ್ರಹ ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಸೊ ನೆಪ್ಚೂನ್. ಜುಪಿಟರ್ ಅಂತ ಕರಿತೀವಿ ಸರ್, ಜುಪಿಟರ್ ಅಂತ ಕರಿತೀವಿ. ಜುಪಿಟರ್ ಇದ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ ಸರ್, ದೊಡ್ಡದಾದ ಗ್ರಹ. ಇದನ್ನು ನಾವು ಗುರುಗ್ರಹ ಅಂತ ಕರಿತೀವಿ ಸರ್, ಗುರುಗ್ರಹ. ಆದ್ರೆ ಅತ್ಯಂತ ಚಿಕ್ಕದಾದ ಗ್ರಹ ಅಂತ ಕೇಳಿದ್ರೆ ಬುಧ ಗ್ರಹವಾಗಿದೆ. ನೋಡ್ರಿ, ಕ್ವಶನ್ ಎರಡು ರೀತಿ ಕೇಳ್ಬೋದು, ಚಿಕ್ಕ ಗ್ರಹ ಮತ್ತು ಸೂರ್ಯನಿಗೆ ಸಮೀಪವಾದ ಗ್ರಹ. ಎರಡು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ಸರ್. ಓಕೆ, ಇನ್ನು ನೆಕ್ಸ್ಟ್ ಕೇಳ್ತೀವಿ ವೀನಸ್. ವೀನಸ್ ಅಂತಂದ್ರೆ ಶುಕ್ರ ಗ್ರಹ ಅಂತ ಕರಿತೀವಿ ಸರ್, ಶುಕ್ರ ಗ್ರಹ. ಕನ್ನಡದಲ್ಲಿ ಇದಕ್ಕೆ ಶುಕ್ರ ಅಂತ ಕರಿತೀವಿ ಸರ್. ವೀನಸ್ ಎನ್ನುವುದು ಗ್ರೀಕ್ನ ಸೌಂದರ್ಯ ದೇವತೆ ಹೆಸರಾಗಿದೆ. ಯುರೋಪಿನ ಸೌಂದರ್ಯ ದೇವತೆ ಹೆಸರು ಅಂತ ಕೊಡ್ತೀವಿ, ಅಥವಾ ಗ್ರೀಸ್ನ ಸೌಂದರ್ಯ ದೇವತೆ ಹೆಸರು ವೀನಸ್ ಅಂತ ನೋಡ್ತೀವಿ. ಅವಳ ಹೆಸರನ್ನ ಇದಕ್ಕೆ ಇಡಲಾಗಿದೆ ಅಂತ ನೋಡ್ತೀವಿ ಸರ್. ಇದಕ್ಕೆ ಸೊ ವಿಶೇಷವಾಗಿ ನಾವು ಕರೆಯೋದು ಏನಪ್ಪಾ ಅಂತ ಕೇಳಿದ್ರೆ, ವೀನಸ್ಗೆ ಏನೇನು ಕರಿತೀವಿ ಅಂತ ಕೇಳಿದ್ರೆ, ಸೊ ಇದಕ್ಕೆ ವಿಶೇಷವಾಗಿ ಬೆಳ್ಳಿ ಚುಕ್ಕಿ, ಬೆಳ್ಳಿ ಚುಕ್ಕಿ, ಮುಂಜಾನೆ ನಕ್ಷತ್ರ, ನಕ್ಷತ್ರ ಸಂಜೆ ನಕ್ಷತ್ರ, ಸಂಜೆ ನಕ್ಷತ್ರ ಮತ್ತೇನ್ ಕರಿತೀವಿ ಸರ್ ಇದಕ್ಕಂತ ಕೇಳಿದ್ರೆ, ಸೊ ರೈತ ಮಿತ್ರ ನಕ್ಷತ್ರ, ರೈತ ಮಿತ್ರ ನಕ್ಷತ್ರ ಸರ್. ಮತ್ತೇನ್ ಕರಿತೀವಿ ಅಂತ ಕೇಳಿದ್ರೆ, ಸೊ ಭೂಮಿಯ ಅವಳಿ ಗ್ರಹ, ಅವಳಿ ಗ್ರಹ ಅಂತ ಕರಿತೀವಿ ಸರ್. ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ, ಸಿಸ್ಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ ಸರ್ ಭೂಮಿಯನ್ನು ಮತ್ತು ಸೊ ಈ ವೀನಸ್ ಅನ್ನ ಅಂತ. ಯಾಕೆ ಕರಿತೀವಿ ಸರ್ ಹಿಂಗ ಅಂತ ಕೇಳಿದ್ರೆ, ಸೊ ಇವೆರಡು ದೂರಿಂದ ನೋಡಿದ್ರೆ ಸೇಮ್ ಸೈಜ್ ಅಲ್ಲಿ, ಸೇಮ್ ಸೈಜ್ ಅಲ್ಲಿ ಕಾಣ್ತವೆ. ಹಾಗಾಗಿ ಇವೆರಡನ್ನ ಟ್ವಿನ್ಸ್ ಅಂತ ಕರಿತೀವಿ ಸರ್, ಟ್ವಿನ್ಸ್ ಅವಳಿಗಳು ಅಂತ ಕರಿತೀವಿ, ಅವಳಿ ಗ್ರಹಗಳು ಅಂತ ಕರಿತೀವಿ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಗುರುಗ್ರಹದ ಬಹಳ ಶುಕ್ರಗ್ರಹದ ಬಹಳ ಸರ್ ಹೇಳ್ಕೊಳ್ಳೋದು ಯಾಕಂತ ಕೇಳಿದ್ರೆ, ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ನಡೀತದೆ. ಸೊ ಒಂದು ದಿನದಕ್ಕಿಂತ, ಸೊ ಒಂದು ವರ್ಷಕ್ಕಿಂತ ಒಂದು ದಿನವೇ ದೀರ್ಘವಾಗಿದೆ. ಸೊ ಸಾಕಷ್ಟು ಕಾನ್ಸೆಪ್ಟ್ಗಳಿವೆ ಗುರು ಶುಕ್ರಗ್ರಹದ ಕುರಿತು. ನಾನು ಮತ್ತೆ ನಾನು ಹೇಳಿದ್ದೀನಿ, ಇಂಡಿವಿಜುವಲ್ ಗ್ರಹಗಳ ಕುರಿತು ನಾನು ಒಂದೊಂದು ವಿಡಿಯೋ ಮಾಡಿಬಿಡ್ತೀನಿ ಅಂತ, ಅಲ್ಲಿ ನೀವು ಇವುಗಳ ಕುರಿತು ವಿಶೇಷವಾಗಿ ನೋಡ್ಕೊಳ್ಕತ್ತೀರಿ. ಸೊ ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ನೆಕ್ಸ್ಟ್ ಗ್ರಹ ಯಾವ್ದು ಬರುತ್ತಂದ್ರೆ ಅರ್ತ್, ಭೂಮಿ ಅಂತ ನೋಡ್ತೀವಿ ಸರ್. ಏನ್ ಸರ್ ಭೂಮಿಯ ವಿಶೇಷತೆ ನಾವು ನೋಡ್ಕೊತ ಬರ್ತೀವಿ. ಭೂಮಿಯ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಂತ ಕೇಳಿದ್ರೆ, ಜೀವಿಗಳಿರುವ ಏಕೈಕ ಗೋಳ, ಹಾಗಾಗಿ ಇದನ್ನ ಜೀವಗೋಳ ಅಂತ ಕರಿತೀವಿ ಸರ್. ಜೀವಿಗಳಿರುವ ಏಕೈಕ ವಲಯ, ನೀರು ಇರುವ ಏಕೈಕ ವಲಯ ಸರ್, ಹಾಗಾಗಿ ಇದನ್ನ ನೀಲಿ ಗ್ರಹ ಅಂತ ಕರಿತೀವಿ. ಹಸಿರು ಸಸ್ಯಗಳಿರುವ ಏಕೈಕ ವಲಯ, ಹಾಗಾಗಿ ಇದನ್ನ ಹಸಿರು ಗ್ರಹ ಅಂತ ಕರಿತೀವಿ ಸರ್. ಇಷ್ಟು ಕಾನ್ಸೆಪ್ಟ್ಗಳು ಭೂಮಿ ಮೇಲೆ ಬರುತ್ತೆ. ಭೂಮಿ ಒಂದೇ ಒಂದು ಉಪಗ್ರಹವನ್ನ ಹೊಂದಿದೆ, ಸ್ಯಾಟಲೈಟ್. ನೋಡ್ರಿ, ಮರ್ಕ್ಯೂರಿ ಮತ್ತು ವೀನಸ್ ಯಾವುದೇ ಸ್ಯಾಟಲೈಟ್ ಗಳನ್ನ ಹೊಂದಿಲ್ಲ, ಬಿಕಾಸ್ ಆಫ್ ನಿಯರ್ ಫ್ರಮ್ ಸನ್ ಅಂತ ನೋಡ್ತೀವಿ. ಸೂರ್ಯನಿಗೆ ಬಹಳ ಸಮೀಪ ಇರೋದ್ರಿಂದ, ಇವುಗಳ ಮೇಲೆ ಟೆಂಪರೇಚರ್ ಜಾಸ್ತಿ ಬೀಳೋದ್ರಿಂದ ಈ ಡಸ್ಟ್ ಪಾರ್ಟಿಕಲ್ ಅವೆಲ್ಲ ಏನಂದ್ರೆ ತನ್ನದೇ ಆದಂತ ಒಂದು ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಅವು ಇವಕ್ರ ಜೊತೆನೆ ಮೆಲ್ಟ್ ಆಗಿ ಕೂಡ್ಕೊಂಡ್ಬಿಟ್ಟವು ಸರ್. ಹಾಗಾಗಿ ಸೂರ್ಯನ ಅಗಾಧ ಶಾಖ ಶಕ್ತಿ ಇವುಗಳ ಪ್ರಭಾವದಿಂದಾಗಿ ಇವು ಎರಡೂ ಗ್ರಹಗಳು ಯಾವುದೇ ರೀತಿಯ ಉಪಗ್ರಹಗಳನ್ನು ಹೊಂದಿಲ್ಲ ಅಂತ ನೋಡ್ತೀವಿ. ಆದ್ರೆ ಭೂಮಿ ಮಾತ್ರ ಒಂದೇ ಒಂದು ಉಪಗ್ರಹ ಹೊಂದಿದ, ಅದು ಮೂನ್ ಅಂತ ನೋಡ್ತೀವಿ ಸರ್. ಮೂನ್ ಚಂದ್ರ, ಮೂನ್ ಅಥವಾ ಚಂದ್ರ ಅಂತ ನೋಡ್ತೀವಿ. ಆ ಚಂದ್ರನ ಕುರಿತು, ಚಂದ್ರ ಭೂಮಿ ಸೂರ್ಯ ಈ ಮೂರೇ ಕಾನ್ಸೆಪ್ಟ್ ಅನ್ನ ಕುರಿತು ಒಂದು ವಿಡಿಯೋ ಮಾಡ್ತೀನಿ ಸರ್. ಅದ್ರಾಗ ಏನಿರುತ್ತಂದ್ರೆ ಎಕ್ಲಿಪ್ಸ್ಗಳು, ಗ್ರಹಣಗಳಿರ್ತವೆ, ಮತ್ತೆ ಸೂರ್ಯ ಭೂಮಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾನೆ, ಸೊ ಚಂದ್ರ ಭೂಮಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಮತ್ತು ದೀರ್ಘ ಹಗಲು ದೀರ್ಘ ಕತ್ತಲು ದಿನ, ಹುಣ್ಣಿಮೆ ಮತ್ತು ಅಮಾಸೆಗಳಂದು ಯಾವ್ಯಾವ ರೀತಿ ಏನೇನು ಬದಲಾವಣೆ ಆಗ್ತವೆ, ಸೊ ಗ್ರಹಣಗಳು ಹೆಂಗೆ ನಡೀತವೆ, ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಈ ಮೂರುಕ್ರ ಮೇಲೆ ಒಂದು ವಿಡಿಯೋ ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿ ತಿಳಿಯುತ್ತೆ. ಇಷ್ಟಾದ್ಮೇಲೆ ಇವೆಲ್ಲ ಒಳಗ್ರಹಗಳಲ್ಲಿ, ಒಳಗ್ರಹಗಳಲ್ಲಿ ಸರ್ ಕೊನೆಯ ಗ್ರಹ ಅಂತ ಕೇಳಿದ್ರೆ ಮಾರ್ಸ್ ಅಥವಾ ಕೆಂಪು ಗ್ರಹ. ಇದಕ್ಕೆ ಹೆಸರು ನೋಡ್ರಿ ಮಾರ್ಸ್ಗೆ, ಮಾರ್ಸ್ಗೆ. ಸೊ ಕೆಂಪು ಗ್ರಹ, ಮಂಗಳ ಗ್ರಹ, ಕುಜಗ್ರಹ, ಅಂಗಾರಕ ಗ್ರಹ, ಅಂಗಾರಕ ಗ್ರಹ ಸರ್ ಇಷ್ಟೆಲ್ಲ ಹೆಸರಿನಿಂದ ಕರಿತೀವಿ ಅಂತ, ಅಂಗಾರಕ ಗ್ರಹ. ಸೊ ಇಷ್ಟೆಲ್ಲ ಹೆಸರಿನಿಂದ ಏನು ವಿಶೇಷ ಸರ್ ಇದು ಅಂತ ಕೇಳಿದ್ರೆ, ಇದು ಕೆಂಪು ಬಣ್ಣ ಸರ್. ಇಲ್ಲಿ ಫೆರಸ್ ಅಂಶ ಜಾಸ್ತಿ ಇದೆ, ಕಬ್ಬಿಣ ಅಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ಇದು ಇದೆ, ಕೆಂಪಿದೆ ಅಂತ ನೋಡ್ತೀವಿ. ಈ ಎಲ್ಲಾ ಗ್ರಹಗಳಲ್ಲಿ ಅತಿ ಹೆಚ್ಚು
ಆಕ್ಟಿವ್ ವಲ್ಕ್ಯಾನಿಕ್ ನಡೆಯತಕ್ಕಂತ ಪ್ರಕ್ರಿಯೆ ಅಂತ ಕೇಳಿದ್ರೆ ಇಲ್ಲೇ ನಡೆಯಲಾತವ ಸರ್. ಅತಿ ಹೆಚ್ಚು ಜ್ವಾಲಾಮುಖಿ ಕಾರ್ಯಾಚರಣೆ ನಡೆಯೋದಿಲ್ಲ, ಅತಿ ಹೆಚ್ಚು ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಎತ್ತರವಾದ ಒಂದು ಬೆಟ್ಟ ಒಲಂಪಿಯಾ ಕಂಡು ಬರೋದು ಕೂಡ ಇಲ್ಲೇ ಸರ್. ಭೂಮಿಯನ್ನು ಬಿಟ್ಟರೆ ಯಾವ ಒಂದು ಗ್ರಹದಲ್ಲಿ ಅಂತ ಕೇಳ್ತಾನೆ ಸರ್. ಭೂಮಿಯನ್ನು ಬಿಟ್ಟರೆ ಯಾವ ಒಂದು ಗ್ರಹದಲ್ಲಿ ಸರ್ ಭೂಮಿಯ ರೀತಿಯಾದಂತಹ ಸೊ ಋತುಮಾನಗಳ ಬದಲಾವಣೆ ಕಂಡು ಬರ್ತದೆ ಅಂತ ಕೇಳ್ತಾನೆ, ಅದು ಮಾರ್ಸ್ ಅಲ್ಲಿ ಮಾತ್ರ ಅಂತ ಕರಿತೀವಿ ಸರ್. ಭೂಮಿಯನ್ನು ಬಿಟ್ಟರೆ ಋತುಮಾನಗಳನ್ನ ಕಂಡು ಬರುವ ವಲಯ ಅಂತ ಕೇಳ್ತಾನೆ ಸರ್. ಅದು ಮಾರ್ಸ್ ಅಲ್ಲಿ ಮಾತ್ರ ಋತುಮಾನಗಳು ಕಂಡು ಬರ್ತವೆ ಅಂತ ನೋಡ್ತೀವಿ. ಇಷ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಳಗ್ರಹಗಳ ಬಗ್ಗೆ ಗೊತ್ತಿರಬೇಕು. ಆದರೆ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂತ ಕೇಳಿದ್ರೆ ಅರ್ತ್, ಅತ್ಯಂತ ಚಿಕ್ಕದು ಅಂತ ಕೇಳಿದ್ರೆ ಮರ್ಕ್ಯೂರಿ ಅಂತ ನೋಡ್ತೀವಿ ಸರ್. ಇಷ್ಟು ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಹೊರಗ್ರಹಗಳನ್ನು ನೋಡ್ಕೊತ ಬರೋಣ ಸರ್. ಯಾವ ಗ್ರಹಗಳು? ಹೊರಗ್ರಹಗಳು. ಸರಿ, ಹೊರಗ್ರಹಗಳನ್ನು ನೋಡಬೇಕಾದಾಗ ನಿಮಗೆ ಏನೇನು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ಸರ್ ಇಲ್ಲಿ ಪ್ರಮುಖವಾಗಿ ಅಂತ ಕೇಳ್ತೀನಿ. ಒಳಗ್ರಹ ಮತ್ತು ಹೊರಗ್ರಹಗಳನ್ನು ಬೇರ್ಪಡಿಸುವ ಗ್ರಹಗಳು ಯಾವತ್ ಕೇತನ? ಒಳಗ್ರಹ ಮತ್ತು ಹೊರಗ್ರಹಗಳಾಗಿ ಸೊ ಗ್ರಹಗಳನ್ನು ಬೇರ್ಪಡಿಸೋದು ಏನ್ರಿ? ಆಸ್ಟ್ರಾಯ್ಡ್ಸ್ ಬೆಲ್ಟ್ ಅಂತ ನೋಡ್ತೀವಿ ಸರ್. ಯಾವುದು? ಕ್ಷುದ್ರ ಗ್ರಹಗಳ ಒಂದು ಪಟ್ಟಿ ಬರುತ್ತೆ, ಆಸ್ಟ್ರಾಯ್ಡ್ಸ್ ಬೆಲ್ಟ್ಸ್ ಅಂತ ಕರಿತೀವಿ ಕ್ಷುದ್ರ ಗ್ರಹಗಳು. ಕ್ಷುದ್ರ ಗ್ರಹ ಅಂದ್ರೆ ಏನು? ಸೊ ಸುಮ್ಮನೆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾತಾಡೋಣ, ಬರೀ ಕ್ಷುದ್ರಗಳು ಇಲ್ಲದ ನೋಡ್ರಿ. ಆಸ್ಟ್ರಾಯ್ಡ್ಸ್, ಆಸ್ಟ್ರಾಯ್ಡ್ಸ್ ಅಂದ್ರೆ ಇವು ಮಗುಗಳ ಮಧ್ಯೆ, ಆಗ್ಲೇ ಹೇಳಿನಿ ಮಗು, ಮಗು ಅಂದ್ರೆ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಕಂಡುಬರ್ತಕ್ಕಂಥ ಕಾನ್ಸೆಪ್ಟು ಅಂತ ನೋಡ್ತೀವಿ ಸರ್. ಸರ್, ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಬಂಡೆಗಲ್ಲುಗಳು, ದೊಡ್ಡ ದೊಡ್ಡ ದೊಡ್ಡದಾದ ಬಂಡೆಗಲ್ಲುಗಳು ಸ್ವತಂತ್ರವಾಗಿ ನಿಂತ್ಕೊಂಡು ತಮ್ಮಷ್ಟಕ್ಕೆ ತಾವೇ ಸುತ್ತಾಕುವಂತ ಅದಾವ ಸರ್. ಈ ಮಂಗಳ ಮತ್ತು ಗುರುಗ್ರಹಗಳ ಒಂದು ಗುರುತ್ವಾಕರ್ಷಣ ಬಲದಿಂದ ಇವು ಏನ್ ಮಾಡ್ಯಾವ ಅಂದ್ರೆ ನಡು ಸೆಂಟರ್ದಾಗ ಸ್ಟಾಪ್ ಆಗಿ ನಿಂತ್ಬಿಟ್ಟವ. ಹಿಂಗ ದೊಡ್ಡದೊಂದು ಪಟ್ಟಿನಿ ಸರ್ ಇದನ್ನು. ಇದನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಆಸ್ಟ್ರಾಯ್ಡ್ಸ್ ಅಥವಾ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ ಸರ್. ಇವುಗಳನ್ನ ಏನ್ ಕರಿತೀವಿ? ಕ್ಷುದ್ರ ಗ್ರಹಗಳು. ನಾನು ಕ್ಷುದ್ರ ಗ್ರಹಗಳ ಕುರಿತೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆದ್ರೆ ಸುಮ್ಮನೆ ಇಲ್ಲೊಂದು ಬ್ರೀಫ್ ಐಡಿಯಾ ಕೊಡ್ತೀನಿ ನೋಡಿ. ಕ್ಷುದ್ರ ಗ್ರಹಗಳಲ್ಲಿ ಸೊ ಈ ಕೆಳಗಿನ ಯಾವುಗಳು ಕ್ಷುದ್ರಗಳು? ಒಂದ್ ನಾಲ್ಕು ಕ್ಷುದ್ರಗಳ ಹೆಸರು ನೆನಪಿಟ್ಕೊಳ್ಳಿ. ಸೆರಸ್, ಸೆರಸ್, ಪಲ್ಲಾಸ್, ಜೂನೋ, ವೆಸ್ತಾ. ಸೆರಸ್, ಪಲ್ಲಾಸ್, ಜೂನೋ, ವೆಸ್ತಾ ಅಂತ ನೋಡ್ತೀವಿ. ಈ ನಾಲ್ಕು ಸೆರಸ್, ಪಲ್ಲಾಸ್, ಜೂನೋ, ವೆಸ್ತಾ, ಈ ನಾಲ್ಕು ಏನಂತ ಕೇಳಿದ್ರೆ ಕ್ಷುದ್ರ ಗ್ರಹಗಳಾಗಿವೆ, ಆಸ್ಟ್ರಾಯ್ಡ್ಸ್ ಆಗಿವೆ ಅಂತ ನೋಡ್ತೀವಿ ಸರ್. ಇವಿಷ್ಟೇ ಅಲ್ಲ, ಇನ್ನು ಸಾಕಷ್ಟು ಆಸ್ಟ್ರಾಯ್ಡ್ಸ್ಗಳು ಬರ್ತಾವ. ಸೊ ಅವುಗಳದ ಅಸ್ತಿತ್ವ ಹೆಂಗಾಯ್ತು ಏನಿಲ್ಲ, ಯಾವ ಒಂದೆರಡು ಮೂರು ಥಿಯರಿ ಬರ್ತವೆ, ಅವುಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಆಸ್ಟ್ರಾಯ್ಡ್ಸ್ ಅಂತ ಒಂದು ವಿಡಿಯೋ ಮಾಡ್ತೀವಲ್ಲ ಅದರಲ್ಲಿ ನೋಡೋಣ ಅಂತ. ಇದಾದ್ಮೇಲೆ ಜಸ್ಟ್ ಒಂದು ಕಾನ್ಸೆಪ್ಟ್ ಇಲ್ಲಿ ಕಾಮೆಂಟ್ಸ್ ಬಂದಿದೆ, ನಾನು ಆಗ್ಲೇ ಹೇಳಿನಿ ಕಾಮೆಂಟ್ಸ್ ಅಂದ ಕೂದಲನೆ ರಚನೆ ಅಂತ. ಸೊ ಇದು ಧೂಮಕೇತು ಅಂತ ಕರಿತೀವಿ, ಧೂಮಕೇತುಗಳು. ಸೊ ಅವುಗಳ ಕುರಿತು ಒಂದು ಸಪ್ರೇಟ್ ವಿಡಿಯೋ ಅಂತ ಹೇಳಿನಿ, ಅಲ್ಲಿ ನೋಡೋಣ. ಇಲ್ಲಿ ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೊತ ಬಂದಾಗ ಈ ಹೊರಗ್ರಹಗಳು ಅಂತ ನೋಡ್ತೀವಿ ಸರ್. ಔಟರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್, ಇನ್ನರ್ ಪ್ಲಾನೆಟ್ಸ್ಗೂ ವ್ಯತ್ಯಾಸಗಳನ್ನು ನೋಡ್ತೀವಿ. ಸೊ ಔಟರ್ ಪ್ಲಾನೆಟ್ಸ್ ಮತ್ತು ಇನ್ನರ್ ಪ್ಲಾನೆಟ್ಸ್ಗೆ ವ್ಯತ್ಯಾಸಗಳೇನಿವೆ ಅಂತ ಕೇಳಿದ್ರೆ, ಸೊ ಇವುಗಳು ಗಾತ್ರದಲ್ಲಿ ಚಿಕ್ಕದಾಗಿವೆ, ಇವುಗಳು ಗಾತ್ರದಲ್ಲಿ ದೊಡ್ಡದಾಗಿವೆ, ಇವುಗಳು ಯಾವುದೇ ರೀತಿಯ ಬಳೆಗಳನ್ನು ಹೊಂದಿಲ್ಲ. ಈ ಎಲ್ಲಾ ಪ್ರತಿಯೊಂದು ಗ್ರಹಗಳು ಕೂಡ ಏನ್ ಮಾಡ್ಯಾವ್ರಿ, ತನ್ನದೇ ಆಗಿರತಕ್ಕಂಥ ಬಳೆಗಳ ವ್ಯವಸ್ಥೆ ಅಥವಾ ಉಂಗುರ ವ್ಯವಸ್ಥೆಗಳನ್ನು ಹೊಂದಿವೆ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತೀವಿ, ಇವು ಅತ್ಯಂತ ಗಟ್ಟಿಯಾದ ಶಿಲೆ ಮತ್ತು ಅದಿರುಗಳ ರೂಪದಲ್ಲಿವೆ, ಶಿಲೆ ಮತ್ತು ಸಾಕಷ್ಟು ಲೋಹದ ಅದಿರುಗಳ ರೂಪದಲ್ಲಿವೆ. ಇವೆಲ್ಲ ಗ್ಯಾಸಸ್, ಅನಿಲ ರಾಶಿಗಳಿಂದ ಮತ್ತು ಧೂಳಿನ ಕಣಗಳಿಂದ ಕೂಡಿವೆ ಅಂತ ನೋಡ್ತೀವಿ ಸರ್. ಇವು ಭಾರವಾಗಿವೆ, ಇವು ಹಗುರವಾಗಿವೆ, ಇಷ್ಟೇ ಕಾನ್ಸೆಪ್ಟ್ ಸರ್. ಇವುಗಳು ಕಡಿಮೆ ಏನಂದ್ರೆ ಉಪಗ್ರಹಗಳನ್ನು ಹೊಂದಿವೆ, ಇವೆರಡಂತರೂ ಉಪಗ್ರಹಗಳನ್ನೇ ಹೊಂದಿಲ್ಲ. ಸೊ ಇವು ಭೂಮಿ ಒಂದು ಹೊಂದಿದ್ರೆ ಮಂಗಳ ಚಿಕ್ಕು ಎರಡು ಹೊಂದೇವು ಸರ್, ಫೆಬೋಸ್ ಮತ್ತು ಡೈಬೋಸ್ ಅಂತ ಕರಿತೀವಿ, ಎರಡು ಉಪಗ್ರಹಗಳಿವೆ ಅಂತ ನೋಡ್ತೀವಿ. ಸೊ ಹೀಗೆ ಸಾಕಷ್ಟು ಎರಡು ನಡುವರ್ಕ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ ಸರ್. ಹಾಗೆ ನೋಡ್ಕೊತ ಬಂದಾಗ ಗುರುಗ್ರಹ, ಒಂದೇದಾಗಿ ನಾವು ನೋಡ್ಕೊಂಡು ಬರ್ತೀವಿ. ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ, ಇದಕ್ಕೆ ಹೆಸರು ಏನೇನು ಕರಿತೀವಪ್ಪ ಅಂತ ಕೇಳಿದ್ರೆ ಗುರುಗ್ರಹಕ್ಕೆ, ಸೊ ನಾವು ಗುರುಗ್ರಹಕ್ಕೆ ರಾಜಗ್ರಹ ಮತ್ತು ಬೃಹಸ್ಪತಿ ಎಂದು ಕರೆಯುತ್ತೇವೆ. ರಾಜಗ್ರಹ, ಗ್ರಹಗಳ ರಾಜ ಅಥವಾ ಬೃಹಸ್ಪತಿ, ಬೃಹಸ್ಪತಿ ಅಂತ ಕರಿತೀವಿ ಸರ್. ಗ್ರಹಗಳ ರಾಜ ಅಥವಾ ಬೃಹಸ್ಪತಿ ಅಂತ ಕರಿತೀವಿ. ಸೊ ಭೂಮಿಯನ್ನು ಬಿಟ್ಟರೆ ಯಾವ ಒಂದು ಗ್ರಹದಲ್ಲಿ ಅಂತ ಕೇಳ್ತಾನೆ ಸರ್. ಭೂಮಿಯನ್ನು ಬಿಟ್ಟರೆ ಯಾವ ಒಂದು ಗ್ರಹದಲ್ಲಿ ನಾವು ದೂರ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಬಹುದು ಅಂತ ಕೇಳ್ತಾನೆ. ರೇಡಿಯೋ ಅಲೆಗಳು ಕಂಡು ಬರುತ್ತವೆ ಅಂತ ಕೇಳ್ತಾನೆ ಗುರುಗ್ರಹದಲ್ಲಿ. ಗುರುಗ್ರಹ ಕುರಿತು ಹೆಚ್ಚಿನ ಸಂಶೋಧನೆ ಮಾಡಿದವನು ಗೆಲಿಲಿಯೋ ಅಂತ ನೋಡ್ತೀವಿ ಸರ್. ಇದರ ನಾಲ್ಕು ಉಪಗ್ರಹಗಳನ್ನು ಕಂಡುಹಿಡಿದ ಜೊತೆಗೆ ಇದರ ಕುರಿತು ಹೆಚ್ಚಿನ ಅಧ್ಯಯನ ಮಾಡಿದವನು ಗೆಲಿಲಿಯೋ. ಹಾಗಾಗಿ ಈ ನಾಲ್ಕು ಉಪಗ್ರಹಗಳನ್ನ ಗೆಲಿಲಿಯನ್ ಉಪಗ್ರಹಗಳೆಂದು ಕರೆಯುತ್ತೇವೆ. ಅವು ನಾಲ್ಕು ಯಾವ ಸರ್ ಅಂತ ಕೇಳಿದ್ರೆ, ಸರ್ ನಾಲ್ಕು ಯಾವ್ದು ಸರ್ ಅಂತ ಕೇಳಿದ್ರೆ,
ಸೊ ಒಂದನೇದಾಗಿ ಗ್ಯಾನಿಮೇಡ ಬರುತ್ತೆ, ಕ್ಯಾಲಿಸ್ಟೋ ಬರುತ್ತೆ, ಅಯ್ಯೋ ಬರುತ್ತೆ, ಯುರೋಪಾ ಬರುತ್ತೆ. ಗ್ಯಾನಿಮೇಡ, ಕ್ಯಾಲಿಸ್ಟೋ, ಅಯ್ಯೋ, ಯುರೋಪಾ ಅಂತ ನೋಡ್ತೀವಿ ಸರ್. ಈ ನಾಲ್ಕು ಉಪಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಅಂತ ಕೇಳಿದ್ರೆ, ಈ ಸೌರ ಕುಟುಂಬದಲ್ಲೇ ಉಪಗ್ರಹಗಳಲ್ಲಿ ಅತಿ ದೊಡ್ಡ ಉಪಗ್ರಹ ಅಂತ ಕೇಳಿದ್ರೆ ಗ್ಯಾನಿಮೇಡ. ಈ ಗ್ಯಾನಿಮೇಡ ಉಪಗ್ರಹದ ನಂತರದಲ್ಲಿ ಸ್ಯಾಟರ್ನ್ ಕೂಡ, ಶನಿ ಗ್ರಹ ಕೂಡ ಒಂದು ಉಪಗ್ರಹ ಒಂದೇ ಸರ್, ಅದನ್ನ ಟೈಟಾನ್ ಅಂತ ಕರಿತೀವಿ. ಟೈಟಾನ್, ಈ ಟೈಟಾನ್ ಎರಡನೇ ದೊಡ್ಡ ಉಪಗ್ರಹ ಸರ್. ಬಿಟ್ರೆ ಕ್ಯಾಲಿಸ್ಟೋ, ಅಯ್ಯೋ, ಯುರೋಪಾ ಬರ್ತಾವ ಸರ್ ಇವು. ಸೊ ಏನಂದ್ರೆ ಉಪಗ್ರಹಗಳು, ಇಲ್ಲಿ ನಮಗೆ ಗುರುಗ್ರಹ ಅಂತ, ಬುಧಗ್ರಹ ಅಂತ ಗೊತ್ತಿದೆ ಸರ್, ನಿಮ್ ಮರ್ಕ್ಯೂರಿ ಅಂತ ಕರಿತೀವಿ. ಈ ಬುಧಗ್ರಹದಕ್ಕಿಂತಲೂ ನೋಡ್ರಿ ಗ್ಯಾನಿಮೇಡ, ನೋಡ್ರಿ ಗ್ಯಾನಿಮೇಡ, ಟೈಟಾನ್, ಟೈಟಾನ್, ಗ್ಯಾನಿಮೇಡ, ಟೈಟಾನ್ ಮತ್ತು ಯಾವುದು ಅಂದ್ರೆ ಕ್ಯಾಲಿಸ್ಟೋ, ಈ ಮೂರು ಉಪಗ್ರಹಗಳು ಏನಂತಂದ್ರೆ ಗುರುಗ್ರಹದ ಬುಧಗ್ರಹದಕ್ಕಿಂತಲೂ ದೊಡ್ಡದಾಗಿವೆ ಅಂತ ನೋಡ್ತೀವಿ ಸರ್. ನೋಡ್ರಿ ಈ ಉಪಗ್ರಹಗಳೇ ಒಂದು ಗ್ರಹದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ನೋಡಿದೆವು ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡು ಬರ್ತೀವಿ ಯಾವುದು ಅಂತ ಕೇಳಿದ್ರೆ, ಸೊ ಗುರುಗ್ರಹ ಆದ್ಮೇಲೆ ಶನಿ ಗ್ರಹ ಅಂತ ನೋಡ್ತೀವಿ ಸರ್. ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಿದ್ನ, ಸಜೆಸ್ಟ್ ನಿಮಗೆ ಗೊತ್ತಿರಬೇಕು ಅಂತ. ಸೊ ಹೊರಗ್ರಹಗಳಲ್ಲೇ ಸೂರ್ಯನಿಗೆ ಸಮೀಪವಾಗಿದ್ದು ಗುರು, ಆದರೆ ಎರಡನೇದು ಸ್ಯಾಟರ್ನ್. ಸ್ಯಾಟರ್ನ್ ಅಂದ್ರೆ ಶನಿ ಅಂತ ಕರಿತೀವಿ ಸರ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಪಶಕುನ ಗ್ರಹ ಯಾವುದು ಅಂತ ಕೇಳಿದ್ರೆ ಶನಿ. ಆದರೆ ನೋಡ್ಲಕ್ಕೆ ಅತ್ಯಂತ ಅತ್ಯಂತ ಸುಂದರವಾಗಿ ಕಾಣುತ್ತೆ, ಹಾಗಾಗಿ ಇದನ್ನ ಸುಂದರಿ ಗ್ರಹ, ಸುಂದರಿ ಗ್ರಹ ಅಂತ ಕರಿತೀವಿ ಸರ್. ಇದನ್ನ ಸುಂದರಿ ಗ್ರಹ ಅಂತ ಕರಿತೀವಿ. ಯಾಕಂತ ಕೇಳಿದ್ರೆ ಇದಕ್ಕೆ ಸುಂದರವಾದ ಬಳೆಗಳ ವ್ಯವಸ್ಥೆಯನ್ನ ಹೊಂದಿದೆ. ಈ ಬಳೆಗಳಲ್ಲೇ ಒಂದು ಕ್ಯಾಸನಿ ವಿಭಾಜಕ ಅಂತ ಕಂಡುಬರುತ್ತೆ ಸರ್. ನಾನು ಶನಿ ಗ್ರಹ ಕುರಿತು ಸಂಪೂರ್ಣ ವಿಡಿಯೋ ಮಾಡಿದಾಗ ಅಲ್ಲಿ ನಾನು ಇದರ ಸಾಕಷ್ಟು ಇನ್ಫಾರ್ಮೇಶನ್, ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳಿದ್ದಾನೆ. ಭೂಮಿಯಿಂದ ನೋಡಿದಾಗ ಕೊನೆಯದಾಗಿ ಬರಿಗಣ್ಣಿಗೆ ಕಾಣುವ ಗ್ರಹ ಯಾವುದು ಅಂತ ಕೇಳ್ತಾನೆ. ಸೊ ಇದಾದ್ಮೇಲೆ ನೀರಿನಲ್ಲಿಟ್ಟರು ತೇಲುವ ಗ್ರಹ ಯಾವುದು ಅಂತ ಕೇಳ್ತಾನೆ. ಇದರ ಡೆನ್ಸಿಟಿ ಅತ್ಯಂತ ಕಡಿಮೆ ಸರ್, ನೀರಿನಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಇದು ನೀರಲ್ಲಿಟ್ಟರು ಕೂಡ ನಿಮ್ ಪ್ಲಾಸ್ಟಿಕ್ ಚೆಂಡ್ ಹೆಂಗ್ ತೇಲ್ತದಲ್ಲ ಆ ರೀತಿ ತೇಲ್ತದ ಅಂತ ನೋಡ್ತೀವಿ ಸರ್. ಸೊ ಇದ್ರ ಮೇಲೆ ಸಾಕಷ್ಟು ಕಾನ್ಸೆಪ್ಟ್ಗಳು ಕೇಳ್ತಾನೆ, ನಾವು ಅದನ್ನ ನೋಡ್ಕೊತ ಹೋಗೋಣ. ನಂತರದ್ದು ಯುರೇನಸ್ ಅಂತ ನೋಡ್ತೀವಿ ಸರ್. ಸರ್, ಯುರೇನಸ್ ಅಂತಂದಾಗ ನಮಗೊಂದು ಕಾನ್ಸೆಪ್ಟ್ ಬರಬೇಕು, ಏನಂತಂದ್ರೆ ಇದು ಯುರೇನಸ್ ಮತ್ತು ನೋಡ್ರಿ ಯುರೇನಸ್ ಮತ್ತು ನೆಪ್ಚೂನ್ಗಳು ಎರಡೂ ಗ್ರಹಗಳು ನೀಲಿ ಬಣ್ಣದಾಗೆ ಅವ ಸರ್. ಈ ಎರಡೂ ಬಣ್ಣಗಳು ನೀಲಿ ಬಣ್ಣದಾಗೆ ಅವ. ಈ ಎರಡೂ ಗ್ರಹಗಳಲ್ಲೂ ಒಂದೇ ಒಂದು ಅಂಶ ಕಾರಣ ಸರ್ ನೀಲಿ ಬಣ್ಣಕ್ಕೆ, ಮಿಥೇನ್ ಅಂತ ನೋಡ್ತೀವಿ ಸರ್. ಯಾವುದು? ಮಿಥೇನ್ ಸರ್. ಮಿಥೇನ್ ಪ್ರೆಸೆನ್ಸಿ ಇರೋದ್ರಿಂದನೇ ಈ ಎರಡು ಗ್ರಹಗಳು ಏನಾಗ್ಯಾವ ಅಂತ ಕೇಳಿದ್ರೆ ನೀಲಿ ಬಣ್ಣದಲ್ಲಿವೆ ಅಂತ ನೋಡ್ತೀವಿ. ಇದಕ್ಕೆ CH4 ಅಂತ ಕೂಡ ಕರಿತೀವಿ ಸರ್. CH4 ಮಿಥೇನ್ ಅಂತ ಕರಿತೀವಿ. ಈ ಮಿಥೇನ್ ಇರೋದ್ರಿಂದ ಹಿಂಗಾಗ್ಯಾವ. ಬಟ್ ಈ ಯುರೇನಸ್ ಗ್ರಹದ ವಿಶೇಷತೆಯನ್ನು ನಾವು ನೋಡ್ಕೊತ ಬಂದಾಗ ಒಂದು ಮೂರು ವಿಶೇಷತೆ ನೋಡಬೇಕು. ಭೂಮಿಯ ಮೇಲೆ ನಿಂತು ಯುರೇನಸ್ ಗ್ರಹವನ್ನು ನೋಡಿದಾಗ ಅದಕ್ಕೆತನ ಕೇವಲ ನಾರ್ಥನ್ ಪಾರ್ಟ್ ಅನ್ನು ಮಾತ್ರ ನೋಡಲು ಸಾಧ್ಯ. ಕಾರಣ ಅಂದ್ರೆ ಇದು ಸೊ ಅಡ್ಡಲಾಗಿ ಏನ್ ಮಾಡ್ತದೆ, ತನ್ನ ಮೈ ಸುತ್ತನ್ನು ಸುತ್ತಿಕೊಳ್ಳುತ್ತದೆ. ಕಾನ್ಸೆಪ್ಟ್ ಒನ್. ಎರಡನೇದು, ಈ ಗ್ರಹ ಭಾರತದೊಂದಿಗೆ ಬಹಳ ನಂಟು ಹೊಂದಿದೆ ಸರ್. ಯಾಕಂತಂದ್ರೆ ಈ ಗ್ರಹದ ಸೊ ಬಳೆಗಳ ವ್ಯವಸ್ಥೆಯನ್ನು, ಸೊ ಉಂಗುರ ವ್ಯವಸ್ಥೆಯನ್ನು ಅಥವಾ ಬಳೆಗಳ ವ್ಯವಸ್ಥೆಯನ್ನು ಬೆಂಗಳೂರಿನ ಕುತ್ತು ನೋಡ್ರಿ, ಬೆಂಗಳೂರಲ್ಲಿ ಕುಂತು ಏನ್ ಮಾಡ್ತಾರ, ಸೊ ಬೆಂಗಳೂರಲ್ಲಿ ಕುಂತು ಕೆ ಕುಪ್ಪಸ್ವಾಮಿ ಮತ್ತು ಜೆ ಸಿ ಭಟ್ಟಾಚಾರಿ, ಕೆ ಕುಪ್ಪಸ್ವಾಮಿ ಮತ್ತು ಜೆ ಸಿ ಭಟ್ಟಾಚಾರಿ ಅವರು ಏನ್ ಮಾಡ್ತಾರಂದ್ರೆ ಇದರ ಉಪಗ್ರಹಗಳ ಬಳೆಗಳನ್ನ ಕಂಡಿಡಿದಾರೆ ಸರ್, ರಿಂಗ್ಸ್ ಗಳನ್ನ ಕಂಡಿಡಿದಾರ. ಹಾಗಾಗಿ ಇದು ಫೇಮಸ್. ಇನ್ನೊಂದು ಎದಕ್ ಫೇಮಸ್ ಅಪ್ಪ ಸರ್ ಇದು ಗುರುಗ್ರಹ ಅಂತ ಕೇಳಿದ್ರೆ, ಇನ್ನು ಎರಡ್ ಮೂರು ಕಾನ್ಸೆಪ್ಟ್ ಇವೆ ಗುರುಗ್ರಹದ್ದು. ಇನ್ನೊಂದು ಎದಕ್ ಫೇಮಸ್ ಅಪ್ಪ ಗುರುಗ್ರಹ ಅಂತ ಕೇಳಿದ್ರೆ, ಸೊ ಒಂದ್ ಕಾನ್ಸೆಪ್ಟ್ ನಾವು ನೋಡ್ಕೊಂಡು ಬರ್ತೀವಿ ಗುರುಗ್ರಹದ ಕುರಿತು. ಏನ್ ಸರ್ ಅಂತ ಕೇಳಿದ್ರೆ ಗುರುಗ್ರಹ ಎದಕ್ ಫೇಮಸ್ ಅಂತ ಕೇಳಿದ್ರೆ ನೋಡ್ರಿ, ಗುರುಗ್ರಹ ಅಂತ ನೋಡ್ಕೊಂಡು ಬಂದಾಗ ಗುರುಗ್ರಹ ಎದಕ್ ಫೇಮಸ್ ಅಂದ್ರೆ ಇದಕ್ಕೇನ್ ಉಪಗ್ರಹಗಳದವಲ್ಲ ಸರ್, ಉಪಗ್ರಹಗಳು, ಉಪಗ್ರಹ, ಈ ಉಪಗ್ರಹಗಳಿಗೆ ಸೊ ಈ ಒಂದು ಶೇಕ್ಸ್ಪಿಯರ್ನ ನಾಟಕದ ಪಾತ್ರಧಾರಿ ಹೆಸರುಗಳನ್ನು ಇಡಲಾಗಿದೆ ಅಂತ ನೋಡ್ತೀವಿ ಸರ್. ಉದಾಹರಣೆಗೆ ಒಬೆರಾನ್, ಟೈಟಾನಿಯಾ, ಮಿರಾಂಡ್, ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳು ಕೊಟ್ಟಿವಿ ಸರ್. ಸ್ವಲ್ಪ ಹೊಸದಾಗಿ ಬರೀತಕ್ಕತ್ತೀನಿ ಈ ಬೋರ್ಡ್ ಮೇಲೆ, ಹಾಗಾಗಿ ಅಕ್ಷರಗಳ ಸ್ವಲ್ಪ ಏನಾಗ್ತಾ ಇವೆ ಕನ್ನಡ ಇನ್ನೂ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ನಮ್ಮ ಅಕ್ಷರನೇ ಸ್ವಲ್ಪ ಹಿಂಗೆ ಸರ, ಕಲ್ಚರಲ್
ಹಾಗೆನೆ ನಾವು ಕಲ್ಚರೇಟ್ ಆಗಿ ಬರಿತಿರ್ತೀನಿ, ಆದರೂ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಬಿಡಿ ಬಿಡಿಯಾಗಿ ಬರೋಕ್ಕೆ. ತಿಳಿದಿಲ್ಲ ಅಂದರೆ ದಯವಿಟ್ಟು ನಾನು ಮಾತಾಡಾಗಿ ಏನು ಹೇಳ್ತಿರ್ತೀನಲ್ಲ ಅದ್ರ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ಓಕೆ, ಸೊ ಗುಡ್, ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂಥ ಇನ್ನೊಂದು ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಲಾಸ್ಟ್ ನೆಪ್ಚೂನ್ ನೋಡ್ತೀವಿ ಸರ್, ಒಂದೊಂದು ಗ್ರಹಗಳನ್ನು ನೋಡುವಾಗ ನೋಡೋಮ್ ಅಂತೇಳಿನಿ. ಜಸ್ಟ್ ನೆಪ್ಚೂನ್ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ನೆಪ್ಚೂನ್ ಯಾವುದು ಅಂತ ಕೇಳಿದ್ರೆ ಇದು ಸೊ ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ ಗ್ರಹ. ಇದು ಅತೀ ದೀರ್ಘ ಸಮಯ ತಗೊಂಡು ಏನ್ ಮಾಡ್ತಾ ಸೂರ್ಯನನ್ನು ಸುತ್ತು ಹಾಕುತ್ತದೆ. ಇದು 165 ವರ್ಷಗಳಿಗೆ ಒಂದ್ಸಲ, 165 ಇಯರ್ಗೆ ಒಂದ್ಸಲ ಏನ್ ಮಾಡ್ತಂದ್ರ ಸೂರ್ಯನನ್ನು ಸುತ್ತ ಹಾಕತ್ತೆ. ನೋಡ್ರಿ, ಒಂದ್ಸಲನು ಬರ್ತ್ಡೇ ಪಾರ್ಟಿ ಕೊಡ್ಬಾರ್ದಂದ್ರ ಇಲ್ಲಿ ಹೋಗ್ಬಿಡ್ಬೇಕು ಸರ್, ವಾಟ ಕೊಡದ್ ಹತ್ತಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ಲೂಟೋ ಗ್ರಹ ಅಂತ ನೋಡ್ತೀವಿ ಸರ್. ಪ್ಲೂಟೋ ಗ್ರಹದ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನ 2006 ಏನ್ ಮಾಡಿದ್ರಂದ್ರೆ ಸೊ ಗ್ರಹದ ಸ್ಥಾನಮಾನದಿಂದ ತೆಗೆದು ಹಾಕಲಾಗಿದೆ ಅಂತ ನೋಡ್ತೀವಿ ಸರ್. 2006 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗ್ರಹದ ಸ್ಥಾನದಿಂದ ತೆಗೆದಾಕ್ಯಾರ. ಇಷ್ಟಿತ್ತು ನಮ್ಮ ಸೋಲಾರ್ ಸಿಸ್ಟಮ್ನ ಒಂದೊಂದು ಗ್ರಹದ ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಿ. ಬಹಳ ಕಾನ್ಸೆಪ್ಟ್ ಅವ ಸರ್ ಯು ಪಿ ಎಸ್ ಸಿ ರೇಂಜ್ಗೆ. ನಿಮಗೆ ತಿಳ್ಕೊಬೇಕಂದ್ರೆ ಕೆ ಎಸ್ ನೀವು ಅಪ್ಲೈಡ್ ಕ್ವಶನ್ಸ್ ಬರ್ತಿರ್ತವೆ, ಯಾವ ರೀತಿ ಕೇಳೋಣ, ಕ್ಷುದ್ರ ಗ್ರಹ ಕುರಿತು, ಒಂದೊಂದು ಗ್ರಹದ ಕುರಿತು ಬಹಳ ಅಪ್ಲೈಡ್ ಸ್ಟೇಟ್ಮೆಂಟ್ಸ್ಗಳಿರ್ತವೆ. ಅದೆಲ್ಲಕ್ಕೂ ಸಾಲ್ವ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿರೋ ಇಂಡಿವಿಜುವಲ್ ವಿಡಿಯೋಗಳನ್ನು ನೀವು ನೋಡ್ಕೋತ ಹೋಗ್ಬೇಕು, ಅದು ಅತ್ಯವಶ್ಯಕವಾಗಿದೆ ಅಂತ ನೋಡ್ತೀವಿ ಸರ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ಕೋತ ಬರೋಣ. ಯಾವುದು ಅಂತ ಕೇಳಿದ್ರೆ ಅಟ್ಮೋಸ್ಫಿಯರ್ ಅಂತ ಕರಿತೀವಿ ಸರ್. ಯಾವುದು ಅಟ್ಮೋಸ್ಫಿಯರ್ ಸರ್? ಇಲ್ಲಿ ಅಟ್ಮೋಸ್ಫಿಯರ್ ಅಂತ ಬಂದಾಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ ಸರ್. ಭೂಮಿಯ ಮೇಲ್ಪದರು ಅಂತ ನೋಡ್ತೀವಿ ಸರ್ ಅಟ್ಮೋಸ್ಫಿಯರ್. ಇಲ್ಲಿ ಸುಮ್ಮನೆ ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡ್ರಿ. ಒಂದೇದಾಗಿ ಟ್ರೋಪೋಸ್ಫಿಯರ್ ಅಂತಿದೆ. ಟ್ರೋಪೋಸ್ಫಿಯರ್ ಅನ್ನು ನಾವು ಪರಿವರ್ತನಾ ಮಂಡಲ ಅಂತ ಹೇಳ್ತೀನಿ. ನಿಮ್ಗೆ ಅಟ್ಮೋಸ್ಫಿಯರ್ದೇ ಒಂದು ವಿಡಿಯೋ ಬರ್ತದೆ ಸರ್ ಸಪ್ರೇಟ್ ಆಗಿ. ಈ ಫಿಸಿಕಲ್ ಈ ಒಂದು ಜಿಯೋಗ್ರಫಿ ಅಂತ ನೋಡ್ತೀರಿ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಏನು ಓದ್ಬೇಕಾಗಿದೆ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಅಂತಕ್ಕಂತ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೀನಿ ಹೊರತು ಮತ್ತೇನಿಲ್ಲ ಇಲ್ಲಿ. ಪರಿವರ್ತನ ಮಂಡಲ ಅದಾದ್ಮೇಲೆ ಸ್ಟ್ಯಾಟೋಸ್ಪಿಯರ್ ಬರ್ತದೆ ಸರ್. ಸ್ಟ್ಯಾಟೋಸ್ಪಿಯರ್ ಅಂದ್ರ ಸಮೋಷ್ಣ ಮಂಡಲ ಅಂತ ಕರಿತೀವಿ ಸರ್. ಇದಾದ್ಮೇಲೆ ಮೀಸೋಸ್ಪಿಯರ್ ಬರುತ್ತ, ಮೀಸೋಸ್ಪಿಯರ್ ಶೀತ ಮಂಡಲ ಅಂತ ಕರಿತೀವಿ ಸರ್. ಶೀತ ಮಂಡಲ ಅಂತ ಕರಿತೀವಿ. ಥರ್ಮೋಸ್ಪಿಯರ್ ಅಂತ ಬರುತ್ತೆ, ಉಷ್ಣ ಮಂಡಲ ಅಥವಾ ಯಾನು ಮಂಡಲ ಅಂತ ಕರಿತೀವಿ ಸರ್. ಉಷ್ಣ ಅಥವಾ ಯಾನು ಮಂಡಲ ಅಂತ ಕರಿತೀವಿ. ಅದಾದ್ಮೇಲೆ ಎಕ್ಸೋಸ್ಪಿಯರ್ ಅಂತ ಬರುತ್ತೆ, ಬಾಹ್ಯ ಮಂಡಲ ಅಂತ ಕರಿತೀವಿ ಸರ್. ಇದು ಇಷ್ಟು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತ ನೋಡ್ತೀವಿ. ಈ ಭೂಮಿಯ ಮೇಲಿನ ಜೀವಿಗಳ ಸಂಕುಲನ ಮೇಲೆ ಹೆಚ್ಚು ಪ್ರಭಾವ ಬೀರುವ ಅಂಶಗಳು ಯಾವುದಂದ್ರೆ ಮೀಸೋಸ್ಪಿಯರ್ ತಾನೆ. ಈ ವಲಯಗಳು ಏನ್ ಮಾಡ್ತಾವೆ, ಮೂರು ಭೂಮಿಯ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀರುವುದರಿಂದ, ಇಲ್ಲಿ ಭೂಮಿಯ ಮೇಲಿನ ಜೀವಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರೋದ್ರಿಂದ ಇದನ್ನು ನಾವು ಹೋಮೋಸ್ಪಿಯರ್ ಅಂತ ಕೂಡ ಕರಿತೀವಿ ಸರ್. ಇದು ನಮ್ಮ ಕ್ವಶನ್ ಕೇಳಿದಾನೆ. ಇದನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಸರ್. ಅದ್ರ ಬಗ್ಗೆ ಏನು ನಮ್ಗೆ ಅಷ್ಟು ಬೇಕಾಗಿಲ್ಲ. ಜಸ್ಟ್ ಇದನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಹೋಮೋಸ್ಪಿಯರ್ ಅಂತ ಕರಿತೀವಿ ಸರ್. ನಾನು ಹೇಳಿನಿ ಇನ್ನೊಂದು ವಿಡಿಯೋದಾಗ ಡಿಟೇಲ್ ಆಗಿ ಹೇಳ್ತೀನಿ ಅಂತ ಸರ್. ಈ ನಡುವೆ ಇಲ್ಲೊಂದು ಪಾಸ್ಗಳು ಕಂಡು ಬರ್ತಾವ ಸರ್. ಇದನ್ನ ಟ್ರೋಪೋಪಾಸ್, ಇದನ್ನ ಸ್ಟ್ಯಾಟೋಫಾಸ್, ಇದನ್ನ ಮೀಸೋಫಾಸ್, ಇದನ್ನ ಐನೋಫಾಸ್ ಅಂತ ಕರಿತೀವಿ. ಇಲ್ಲಿ ಟೋಟಲ್ ಆಗಿ ನಾವು ನೋಡ್ಕೊಂಡು ಬಂದಾಗ ಸೊ ಇವುಗಳ ಕುರಿತು, ಇದರ ವಿಶೇಷತೆಯನ್ನು ಕುರಿತು ನಾವು ನೋಡ್ಕೋತ ಹೋಗೋಣ ಸರ್. ಇಲ್ಲಿ ಏನ್ ಕಂಡು ಬರ್ತಾವ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರ್, ಟ್ರೋಪೋಸ್ಪಿಯರ್ ಅಲ್ಲಿ ವಿಶೇಷವಾಗಿ ಏನ್ ಕಂಡು ಬರ್ತಾವ ಅಂತ ಕೇಳಿದ್ರೆ ಸರ್, ಹಲವಾರು ಪರಿವರ್ತನೆಗಳು ಈ ವಲಯದಲ್ಲಿ ನಡೆದ ಪರಿವರ್ತನ ಮಂಡಲ ಇಲ್ಲಿ. ಸೊ ಸಮೋಷ್ಟ ಮಂಡಲ ಅಂತ ಕರಿತೀವಿ. ಇಲ್ಲಿಂದ ಮ್ಯಾಲ್ ಹೋಗ್ಬೇಕಾದಾಗ 165 meters ಮ್ಯಾಲ್ ಹೋದ್ರಂದ್ರ 1 degree Celsius ಟೆಂಪರೇಚರ್ ಕಡಿಮೆ ಆಗ್ತಿರುತ್ತೆ ಸರ್ ಇಲ್ಲಿ. ಆದ್ರೆ ಇಲ್ಲಿ ಹೋದಂಗ ಮತ್ತೆ ಹೊಳ್ಳಿ ಟೆಂಪರೇಚರ್ ಏನಾಗ್ತದೆ ಸರ್, ರೈಸ್ ಆಗ್ತದ. ಯಾಕೆ ಸರ್ ಟೆಂಪರೇಚರ್ ರೈಸ್ ಆಗ್ತದೆ ಅಂತ ಕೇಳಿದ್ರೆ, ಟೆಂಪರೇಚರ್ ರೈಸ್ ಆಗ್ತದಂದ್ರೆ ಇಲ್ಲಿ ಓಜೋನ್ ಅಂತ ಒಂದು ಅನಿಲ ಸರ್. ಈ ಓಜೋನ್ ಅನಿಲ ಕುರಿತು ಬಹಳ ಚಂದ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡ್ರಿ. O3 ಆಮ್ಲಜನಕದ ಮೂರು ಕಣಗಳಿಂದಾದ ಓಜೋನ್, ಇದು ಸೂರ್ಯನಿಂದ ಬರ್ತಕ್ಕಂಥ ನೋಡ್ರಿ ಸನ್, ಸೂರ್ಯನಿಂದ ಬರ್ತಕ್ಕಂಥ ಯುವಿ ಕಿರಣಗಳಿಂದ ನೋಡ್ರಿ, ಯುವಿ ಕಿರಣಗಳಿಂದ ನಮ್ಮನ್ನ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂತ ನೋಡ್ತೀವಿ. ಆ ಓಜೋನ್ ಇಲ್ಲಿ ಕಂಡು ಬರುತ್ತೆ. ಸಮಶೀತ ಮಂಡಲ ಅಂತ ಕರಿತೀವಿ ಸರ್. ಇಲ್ಲಿ ಯಾವುದೇ ಹಸಿರುಮನೆ ಅನಿಲಗಳು ಯಾವು ಕಂಡು ಬರಲ್ಲ ಸರ್. ಹಿಂಗಾಗಿ ಇಲ್ಲಿ ವಾತಾವರಣ ಅತ್ಯಂತ ತಂಪದ -degree Celsius ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಏನ್ ಕರಿತೀವ್ರಿ, ಶೀತ ಮಂಡಲ ಅಂತ ಕರಿತೀವಿ ಸರ್. ಈ ವಲಯ ಮೀಸೋಸ್ಪಿಯರ್ ನಲ್ಲೇ ಈಗ ನೋಡ್ರಿ ನಾವು ಕ್ಷಿಪಣಿಗಳ ಉಡಾವಣೆ ಮಾಡ್ಬೇಕಾಗತ್ತ. ಸೊ ರಾಕೆಟ್ಗಳ ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳು, ಜೆಟ್ ಪ್ಲೇಗಳನ್ನ ಹಾರಾಟ ಮಾಡ್ಬೇಕಾಗತ್ತೆ. ಅಂತ ಟೈಮ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅವುಗಳನ್ನ ಪ್ರಯೋಗ ಮಾಡ್ತೀವಿ. ಇಲ್ಲ ನೋಡ್ರಿ ಕ್ಷಿಪಣಿ ಚಿತ್ರ ಕೊಟ್ಟಿದ್ದಾನೆ, ರಾಕೆಟ್ ಕೊಟ್ಟಿಲ್ಲ, ಜೆಟ್ ಪ್ಲೇ ಕೂಡ ಇಲ್ಲೇ ಮಾಡ್ತೀವಿ ಸರ್.
ಈ ಒಂದು ಇಲ್ಲಿ ಕೊಟ್ಟ ನೋಡಿ ಸರ್ ಒಂದಿಷ್ಟು ಚುಕ್ಕಿ ಕೊಟ್ಟನಲ್ಲ, ಇದೊಂದು ಆಸ್ಟ್ರಾ, ಇದು ಏನಂದ್ರೆ ಭೂಮಿಗೆ ಸ್ವತಂತ್ರವಾಗಿ ಬೀಳ್ತಕ್ಕಂಥ ಆಕಾಶಕಾಯಗಳು ಅಂತ ಕರಿತೀವಿ ಸರ್. ಈ ಆಕಾಶಕಾಯಗಳನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ, ಸೊ ಉಲ್ಕೆಗಳು ಅಂತ ಕರಿತೀವಿ. ಉಲ್ಕೆ ಉಲ್ಕೆ ಉಲ್ಕೆಗಳು ಬಂದು ಸಾಯೋದು ಇದೇ ಪ್ಲೇಸ್ ಅಲ್ಲಿ ಸರ್. ಹಾಗಾಗಿ ಇದನ್ನ ಉಲ್ಕಾ ಪಿಂಡಗಳು ಕಂಡು ಬರುವ ವಲಯ ಅಂತ ಕರಿತೀವಿ ಸರ್. ಇದಾದ್ಮೇಲೆ ಈ ಥರ್ಮೋಸ್ಫಿಯರ್, ಥರ್ಮೋಸ್ಫಿಯರ್ ದಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ವಸ್ತುಗಳೆಲ್ಲವೂ ಅಯಾನು ರೂಪದಲ್ಲಿವೆ. ಅಯಾನು ರೂಪದಲ್ಲಿರೋದ್ರಿಂದ ಇದನ್ನ ಅಯಾನುಗೋಳ ಅಂತ ಕರಿತೀವಿ ಸರ್. ನಿಮ್ಗೆ ಗೊತ್ತಿರಬೇಕು ಎಫ್ ಎಂ ಆರ್ ಎಫ್ ಎಂ ಸರ್, ಎಫ್ ಒನ್ ಎಫ್ ಟು ಎಫ್ ತ್ರೀ ಅಲೆಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾನ, ಈ ಥರ್ಮೋಸ್ಫಿಯರ್ ಅಲ್ಲೇ ಕಂಡು ಬರ್ತಾವ ಸರ್. ನೀವು ಏನು ಮಾತಾಡ್ತಿರಲ್ಲ ಸರ್, ಫೋನ್ನ ಮೊಬೈಲ್ ಫೋನ್ ಟವರ್ ಎಲ್ಲೂ ಬರ್ತಾವ ಅಂತ ಕೇಳ್ತಾನ, ಈ ಥರ್ಮೋಸ್ಫಿಯರ್ ತನಕ ಹೋಗಿ ಹೆಚ್ಚು ಶಕ್ತಿಯನ್ನು ಪಡಿತಾವ ಅಂತ ನೋಡ್ತೀವಿ. ಇದಾದ್ಮೇಲೆ ಎಕ್ಸೋಸ್ಫಿಯರ್ ಬರ್ತದೆ. ಎಕ್ಸೋಸ್ಫಿಯರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಉಪಗ್ರಹಗಳ ಉಡಾವಣೆ. ಇದ್ರ ಮೇಲ್ಗಡೆ ನಾವು ಏನ್ ಮಾಡ್ತೀವಿ ಅಂದ್ರೆ ಉಪಗ್ರಹಗಳನ್ನು ನಿದ್ರಿಸ್ತೀವಿ. ಇದು 3000 ಕಿಲೋಮೀಟರ್ ತನಕ ಇರುತ್ತೆ ಅಂತ ನೋಡ್ತೀವಿ ಸರ್. ಓಕೆ, ಎಕ್ಸೋಸ್ಫಿಯರ್ ಬಗ್ಗೆ ಬಂದಾಗ ಇಲ್ಲೊಂದು ಮ್ಯಾಗ್ನೆಟ್ ಲೇಯರ್ ಬರುತ್ತೆ ಸರ್. ಇದ್ರ ಬಗ್ಗೆ ನಿಮ್ಗೆ ವಿಶೇಷವಾಗಿ ಸೊ ಒಂದು ಕಾನ್ಸೆಪ್ಟ್ ಹೇಳ್ಬೇಕಾಗ್ತದೆ. ಭೂಮಿಯ ಅಟ್ಮೋಸ್ಫಿಯರ್ ಉಳಿಲ ಕಾರಣನೇ ಈ ಭೂಮಿಯ ಮೇಲ್ಪದರ್ನಲ್ಲಿ ಬರ್ತಕ್ಕಂಥ ಒಂದು ಮ್ಯಾಗ್ನೆಟ್ ಲೇಯರ್ ಅಂತ ನೋಡ್ತೀವಿ ಸರ್. ಅದ್ರ ಬಗ್ಗೆ ನಾವು ನೋಡ್ಕೋ ತಗೋಣ. ಅಟ್ಮೋಸ್ಫಿಯರ್ನೇ ಒಂದು ತಾಸು ಒಂದು ವಿಡಿಯೋ ಮಾಡಿಬಿಡ್ತೀನಿ ಸರ್, ಅಥವಾ 55 ಮಿನಿಟ್ಸ್ ತರ ಒಂದು ವಿಡಿಯೋ ಆಗುತ್ತೆ, ಮಾಡಿಬಿಡ್ತೀನಿ. ಬಹಳ ಅದ್ಭುತವಾಗಿ ಒಂದ್ಸಲ ಅದು ನೋಡ್ಬಿಟ್ರೆ ಯು ಪಿ ಎಸ್ ಸಿ ತನ್ನ ಎಲ್ಲ ಕ್ವಶನ್ ಸಾಲ್ವ್ ಆಗ್ಬೇಕು ಸರ್. ನೀವು ಯು ಪಿ ಎಸ್ ಸಿ ಬುಕ್ಸ್ ಅನ್ನ ಬಿಡಿಸ್ತಾ ಇದ್ರೆ ಅಂದ್ರೆ ಯಾವ ಕ್ವಶನ್ನು ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಎಲ್ಲ ಮಾಹಿತಿಯನ್ನು ಒಳಗೊಂಡಂತ ಒಂದು ಸಂಪೂರ್ಣ ವಿಡಿಯೋನ ಬಿಡೋಣ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಮಂತ ಇನ್ನ ಸ್ಟ್ರಕ್ಚರ್ ಆಫ್ ದ ಅರ್ತ್ ಅಂತ ನೋಡ್ತೀವಿ ಸರ್. ಭೂಮಿಯ ಆಂತರಿಕ ರಚನೆ ಸರ್, ಏನಿರುತ್ತೆ ಭೂಮಿಯ ಆಂತರಿಕ ರಚನೆ ಅಂತಂದ್ರೆ, ನಾವು ಭೂಮಿಯನ್ನ ಅಧ್ಯಯನ ದೃಷ್ಟಿಯಿಂದ ಏನ್ ಮಾಡಿವಿ, ಮೂರು ಭಾಗ ಮಾಡ್ಕೋತೀವಿ ಸರ್. ಮೂರು ಭಾಗ ಮಾಡ್ತೀವಿ. ಒಂದೇದಾಗಿ ನಾವು ಲಿಥೋಸ್ಫಿಯರ್ ಅಂತ ಕರಿತೀವಿ ಸರ್. ಲಿಥೋಸ್ಫಿಯರ್ ಅಂದ್ರೆ ಇದನ್ನ ಶಿಲಾಗೋಳ, ಶಿಲಾಗೋಳ. ಸೊ ಅದಾದ್ಮೇಲೆ ಮ್ಯಾಂಟಲ್ ಅಂತ ಕರಿತೀವಿ ಸರ್. ಅದಾದ್ಮೇಲೆ ಸೊ ಮ್ಯಾಂಟಲ್ ಅಂತ ಕರಿತೀವಿ. ಸೊ ಈ ಮ್ಯಾಂಟಲ್ ವಲಯ, ಸೊ ಮ್ಯಾಂಟಲ್, ಮೆಂಟಲ್ ಅಲ್ಲ ಮ್ಯಾಂಟಲ್, ಮ್ಯಾಂಟಲ್ ವಲಯ ಅಂತಂದ್ರೆ ಮಧ್ಯಗೋಳ ಅಂತ ಕರಿತೀವಿ ಸರ್. ಇದಕ್ಕೆ ಮಧ್ಯಗೋಳ ಬಹಳ ಸರ್. ಇದ್ರ ಬಗ್ಗೆ ಮಾತಾಡೋದು ಸರ್ ಜಸ್ಟ್ ಗೊತ್ತಿರಲಿ. ಇದನ್ನ ಸುಕ್ಕೋರ್ ವಲಯ ಅಂತ ಕರಿತೀವಿ. ಕೇಂದ್ರ ಗೋಳ, ಕೇಂದ್ರ ಗೋಳ. ಇದನ್ನೇ ಮತ್ತ ಹೊರ ಕೇಂದ್ರ ಒಳ ಕೇಂದ್ರ ಅಂತ ಮಾಡ್ಕೋತಾನೆ. ಇಲ್ಲಿ ಈ ಒಂದು ಅಸ್ತಿನೋಸ್ಪಿಯರ್ ಅಂತ ಕರಿತೀನಿ, ಮ್ಯಾಗ್ಮಾ ಅಥವಾ ಲಾವಾಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ಸಿಯಾಲ್ ಮತ್ತು ಸಿಮಾಪ್ ಬರ್ತವ. ಹಾ ಸರ, ಈ ಪ್ಲೇಸ್ ನಲ್ಲಿ ಮೇಲಲ್ಲಿ ಸರ್ ಸಿಯಾಲ್, ಸಿಯಾಲ್ ಹಾ ಸರ ಸಿಯಾಲ್, ಇನ್ನೊಂದು ಲೋವರ್ ಅಲ್ಲಿ ಸೀಮಾ ಅಂತ ಬರುತ್ತೆ. ಸೀಮಾ, ಸೀಮಾ ಅಂತ ಬರುತ್ತೆ. ಇಲ್ಲಿ ನಿಫೆ ಬರುತ್ತ ಸರ್, ಎನ್ಐ ಎಫ್ ಇ ನಿಫೆ, ನೈಫ್ ಅಂತ ಕೊಟ್ಟಿರ್ತಾನ ಒಂದೊಂದ್ಸಲ, ಅದನ್ನ ಇಲ್ಲಾಂದ್ರೆ ನಿಫೆ ಅಂತ ಹೇಳ್ಬೇಕು ಸರ್. ನಿಫೆ ಕಂಡು ಬರುತ್ತೆ. ನಿಫೆ ಅಂದ್ರೆ ಒಳ ಕೇಂದ್ರ ಗೋಳದಲ್ಲಿ ನಿಕ್ಕಲ್ ಅಂಶ ಹೆಚ್ಚದ, ಹೊರ ಕೇಂದ್ರ ಗೋಳದಲ್ಲಿ ಫೆರಸ್ ಅಂಶ ಹೆಚ್ಚ ಸರ್, ಕಬ್ಬಿಣ ಅಂಶ. ಇಲ್ಲಿ ಕಬ್ಬಿಣ, ಇಲ್ಲಿ ಏನದ ನಿಕ್ಕಲ್, ಹೌದಾ. ಇದನ್ನ ಕೋರ್ ಅಂತ ಕರಿತೀವಿ. ಸ್ಕೋರ್ ಕೋರ್ ಅಂದಾಗ ನಿಮ್ಗೆ ಗೊತ್ತಿಲ್ಲ, 6378 ಕಿಲೋಮೀಟರ್ ತನಕ ಸರ್ ಇದು ಡೀಪ್ ಅದಂತ ನೋಡ್ತೀವಿ ಸರ್. ಇಷ್ಟು ನಮಗೆ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ಭೂಮಿಯಿಂದ ಕೆಳಗೆ ಇಳ್ಕೋತ ಬಂದಾಗ, ಹೆಂಗೆ ನೀವು ಭೂಮಿದಾಗ ಮ್ಯಾಲೆ ಹುಡ್ಕೋತ ಹೊಂಟಂಗ ಟೆಂಪರೇಚರ್ ಕಡಿಮೆ ಆಗ್ತದೆ ಹೇಳಿದ್ನಲ್ಲ, ಈ ಭೂಮಿ ಒಳಗೆ ಇಳ್ಕೋತ ಹೊಂಟಂದ್ರೆ ಬರೇ 32 ಮೀಟರ್ ಇಳಿರಿ ಸರ್, 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನಾಗ್ತದೆ ಸರ್, ರೈಸ್ ಆಗ್ತದ, ಹೆಚ್ಚಾಗ್ತದ ಅಂತ ನೋಡ್ತೀವಿ ಸರ್. ಓಕೆ ಸರ್, ಒಂದೊಂದೊಂದೊಂದು ವಲಯದ ಕುರಿತು ಒಂದೊಂದೊಂದೊಂದು ತಾಸ್ ವಿಡಿಯೋ ಆಗ್ತದ. ಸೊ ಕಂಪ್ಲೀಟ್ ಆಗಿ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಅರ್ತೆ. ಸೊ ನಾನು ಏನ್ ಮಾಡ್ತೀನಿ, 40 ಆರ್ 45 ಮಿನಿಟ್ಸ್ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಸರ್. 45 ಮಿನಿಟ್ಸ್ ಒಂದು ವಿಡಿಯೋ ಇದೆ, ಅದನ್ನ ಹಾಕ್ತೀನಿ. ಇನ್ನ ಸ್ಟ್ರಕ್ಚರ್ ಆಫ್ ದ ಅರ್ಥ, ಭೂಮಿಯ ಆಂತರಿಕ ರಚನೆ ಅಂತ ನೋಡ್ತೀವಿ. ಅತ್ಯಂತ ಮೇಲ್ಪದರಲ್ಲಿ ಬರೋದು ಕ್ರಸ್ಟ್ ಅಂತ ಕರಿತೀವಿ ಸರ್. ಕ್ರಸ್ಟ್ ಅತ್ಯಂತ ಗಟ್ಟಿ ಭಾಗವಾಗಿರುತ್ತೆ ಅಂತ ನೋಡ್ತೀವಿ. ತೊಗಟೆ ಅಥವಾ ಕ್ರಸ್ಟ್ ಅಂತ ಕರಿತೀವಿ ಸರ್. ಕ್ರಸ್ಟ್ ಅಥವಾ ತೊಗಟೆ ಅಂತ ಕರಿತೀವಿ. ಈ ಪಾರ್ಟ್ ಅನ್ನ ಕುರಿತು ನೋಡ್ಕೊಂಡು ಕೋರ್ ತನಕ ನಾವು ನೋಡ್ಕೋ ತಗೋಣ, ಏನೇನಿದೆ, ಹೆಂಗೆಂಗಿದೆ ಅಂತ ಸರ್. ಇಲ್ಲಿ ತನಕ ನಾವು ಭೂಮಿ ಒಳಗೆ ಹಡ್ಡಿ ನೋಡಿದ್ದ ಒಂದು 12 ಕಿಲೋಮೀಟರ್ ಸರ್. ಅದಕ್ಕಿಂತ ಒಳಗೆ ಡೀಪ್ ಹೊಡಿಬೇಕಂದ್ರ ಸರ್ ಸಾಧ್ಯ ಆಗಿಲ್ಲ ನಮ್ಮ ಕೈಲಿ ಅಂತ ನೋಡ್ತೀವಿ. ಹಾಗಾದ್ರೆ ಹೆಂಗ್ ಹೇಳ್ತೀರಿ ಸರ್ ಇಲ್ಲಿ ಇದೇ ಅದ ಅಂತ ಹೇಳ್ಕಂದ್ರ ಅಂತ ಕೇಳಿದ್ರೆ, ಸೊ ಒಂದ್ 2-3 ಥಿಯರಿಗಳಿವೆ. ಆ ಥಿಯರಿಗಳನ್ನ ನಾವು ನೋಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಭೂಮಿಯ ಆಂತರಿಕ ರಚನೆಗಳ ಕುರಿತು ನಾವು ಹೇಳ್ಕೋತೀವಿ ಅಂತ ನೋಡ್ತೀವಿ ಸರ್. ಓಕೆ ಸೊ ಗುಡ್, ಇಲ್ಲಿಗೆ
ಸೊ ನೆಕ್ಸ್ಟ್ ಟಾಪಿಕ್ ಅಂತ ಬರುತ್ತೆ ಹೈಡ್ರೋಸ್ಪಿಯರ್ ಅಂತ ಒಂದು ಬರುತ್ತೆ ಸರ್. ಇದರಲ್ಲಿ ಜಲಗೋಳದ ಕುರಿತು ನಾವು ಒಂದಿಷ್ಟು ಏನ್ ಮಾಡ್ತೀವಿ ಅಧ್ಯಯನ ಮಾಡ್ಕೋತ ಹೋಗ್ತೀವಿ. ಈ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಬಂದಾಗ ನಮ್ಗೆ ಗೊತ್ತಿರಲಿ, ಇದ್ರ ಮೇಲೆ ಇದ್ರ ಒಳಗಡೆ ಬಂದಾಗ ಇಲ್ಲಿ ಮ್ಯಾಗ್ಮಾ ಲಾವಾ ಇರುತ್ತೆ ಸರ್, ಅಲ್ಲಿ ಜ್ವಾಲಾಮುಖಿ ಅಂತ ಅಧ್ಯಯನ ಮಾಡ್ತೀವಿ, ಅದು ಅರ್ಥ್ಕ್ವಿಕ್ಸ್ ಮಾಡ್ತದ ಅಂದ್ರೆ ಭೂಕಂಪನ ಮಾಡ್ತದೆ, ಅದ್ರ ಕುರಿತು ಅಧ್ಯಯನ ಮಾಡ್ತೀವಿ. ಅದಾದ್ಮೇಲೆ ಭೂಮಿ ಮ್ಯಾಲ್ ಬಂದಂದ್ರೆ ರಾಕ್ ಶಿಲೆಗಳ ಕುರಿತು ಅಧ್ಯಯನ ಮಾಡ್ತೀವಿ, ಪೆಟ್ರೋಲಜಿ ಅಂತ ಕರಿತೀವಿ. ಮಣ್ಣಿದೆ, ಮಣ್ಣನ್ನ ಕುರಿತು ಅಧ್ಯಯನ ಮಾಡ್ತೀವಿ, ಫೆಡಾಲಜಿ ಅಂತ ಕರಿತೀವಿ. ಸೊ ಹೀಗೆ ಇದ್ರ ಮೇಲೆ ಪರ್ವತಗಳಿವೆ, ಪರ್ವತಗಳ ಕುರಿತು ಅಧ್ಯಯನ ಮಾಡ್ತೀವಿ. ಸೊ ಎಲ್ಲಾ ಕಾನ್ಸೆಪ್ಟ್ ಅನ್ನು ನಾವು ಈ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಅರ್ತ್ ಆದ್ಮೇಲೆ ಔಟರ್ ಲೇಯರ್ ಆಫ್ ದ ಅರ್ತ್ ಸರ್ ಭೂಮಿ ಮೇಲ್ಮೈನಲ್ಲಿ ಏನೇನು ಕಾನ್ಸೆಪ್ಟ್ಗಳಿವೆ ಅಂತ ನಾವು ನೋಡ್ಕೊಳೋಣ. ಎಲ್ಲಾ ಒಂದು ಬ್ರೀಫ್ ಐಡಿಯಾ ಆಯ್ತು ಸರ್. ಇದು ಜಸ್ಟ್ ಒಂದು ಜಾಗ್ರಫಿ ಅಂದಾಗ ಪ್ರಮುಖವಾಗಿ ನಮ್ಗೆ ಗೊತ್ತಿರಬೇಕಾದಂತ ಒಂದು ಕಾನ್ಸೆಪ್ಟ್ ಆಯ್ತು. ಇನ್ನ ಒಂದೊಂದೊಂದೊಂದೊಂದರ ಮೇಲೆ ಒಂದೊಂದು ವಿಡಿಯೋನ ಮಾಡ್ಕೋತ ಹೋಗೋಣ. ಸೊ ಕ್ಲಾಸ್ ನ ಕೊಡ್ತೀನಿ, ದಯವಿಟ್ಟು ಹೆದರುವಂತ ವಿಚಾರ ಏನಿಲ್ಲ ಸರ್. ಸಾವಧಾನದಿಂದ ಕ್ರಮಬದ್ಧವಾಗಿ ಎಲ್ಲಾ ಥಿಯರಿಗಳ ಸಮೇತವಾಗಿ ನಾವು ಅಧ್ಯಯನ ಮಾಡಿದ್ರೆ ಎಂತ ಕ್ವಶನ್ ಪೇಪರ್ ತೆಗಿಲೇ ಸರ್ ನಮ್ಗೆ ಒಟ್ಟೆ ಹೆದರಿಕೆ ಬರಲ್ಲ. ಈ ಪಿ ಎಸ್ ಐ ಕ್ವಶನ್ ಪೇಪರ್ ಎ ಸ್ಟೇಟ್ಮೆಂಟ್ದು ಬರ್ತಾ ಇವೆ, ಕೆ ಎಸ್ ಎಫ್ ಆ ಸ್ಟೇಟ್ಮೆಂಟ್ ಇರ್ತಾವ, ಯು ಪಿ ಎಸ್ ಸಿ ಸ್ಟೇಟ್ಮೆಂಟ್ ಇರ್ತವೆ. ಭಾಳ ಈಸಿ ಇರ್ತದ್ರಿ ಆ ಸ್ಟೇಟ್ಮೆಂಟ್ ಅಲ್ಲಿ ಎರಡು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಎರಡು ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಸ್ಟೇಟ್ಮೆಂಟ್ ಅನ್ನ ಎರಡು ತೆಗೆದು ಹಾಕ್ಬಿಟ್ರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತದೆ. ಎರಡು ಕಾನ್ಸೆಪ್ಟ್ ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಕ್ವಶನ್ ಇದ್ರೆ ಅದು ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲಿ ಒಂದು ಎರಡು ಸ್ಟೇಟ್ಮೆಂಟ್ ಗೊತ್ತಾಯ್ತು ಅಂದ್ರೆ ಕೂಡ 50-50 ನಿಮ್ ಚಾನ್ಸ್ ಇರುತ್ತೆ. ಕ್ವಶನ್ ಪೇಪರ್ ನೋಡಿ ಹೆದರ್ಬೇಡ್ರಿ. ಸೊ ಆ ಕ್ವಶನ್ ಪೇಪರ್ಗಳು ಯಾವ ರೀತಿ ಸಿದ್ಧ ಆಗ್ಬೇಕು ಅಂತ ಮಾಡೋದ್ರ ಜೊತೆಗೆ ಎಲ್ಲ ಒಂದು 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 1000 ಕ್ವಶನ್ಗಳಾದ್ರೂ ನಾನು ಜಿಯೋಗ್ರಫಿ ಮೇಲೆ ಏನ್ ಮಾಡ್ತೀನಿ ನಿಮ್ಗೆ ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ. ಎರಡು ಲ್ಯಾಂಗ್ವೇಜ್ ಅಲ್ಲೂ, ಬೈ ಲ್ಯಾಂಗ್ವೇಜ್ ಅಲ್ಲಿ ನಾವು ನೋಡ್ಕೋ ತಗೋಣ. ಸೊ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಕ್ವಶನ್ ಪೇಪರ್ನ ರೀಡ್ ಮಾಡಾಗ ನಾನು ಮಾಡ್ತೀನಿ. ಈಗ ಇದು ವಿಡಿಯೋ, ಸೊ ಜಾಸ್ತಿ ನಾನೇನಂದ್ರೆ ಕನ್ನಡ ಕಡೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅಂತ ನೋಡ್ತೀವಿ ಸರ್. ಯಾಕಂದ್ರೆ ಇದು ಕನ್ನಡದ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಹೆಚ್ಚು ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇದರಲ್ಲಿ ಸಾಧ್ಯವಾದಷ್ಟು ನಾನು ಕನ್ನಡನ ಬರಲಿಕ್ಕೆ ಮತ್ತು ತಿಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರೋಣ. ಆದರೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಏನು ಮಾಡ್ರಿ, ಸೊ ಈ ಕಾಮೆಂಟ್ಸ್ ಮಾಡಿ, ಏನಾರ ಬೇಕಾಗಿತ್ತಂದ್ರೆ ಕಾಮೆಂಟ್ಸ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇನ್ನೇನಾರ ಕಾನ್ಸೆಪ್ಟ್ಗಳನ್ನ ಬೇರೆಯವ್ರಿಗೂ ಮುಟ್ಟಬೇಕು ಅನ್ನೋದಾದ್ರೆ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದ್ರೂ ಸಬ್ಸ್ಕ್ರೈಬ್ ಆಗಿ. ಬಾಯ್.